ನಮಸ್ತೆ ಮಕ್ಕಳ ಎಲ್ಲರಿಗೂ ಬೆಳಗಿನ ಶುಭೋದಯ ನಾನು ಬಿ ಎಚ್ ರಾಮೇಗೌಡ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಇದ್ದೇನೆ ಮಕ್ಕಳ ನಾವು ಕಳೆದ ತರಗತಿನಲ್ಲಿ ಮೊದಲನೇ ಅಧಿವೇಶನದಲ್ಲಿ ಚಿಗರಿ ಗಂಗಳ ಚಲುವೆ ಚದುರಿ ನಿಂತಾಳು ಅನ್ನುವಂತಹ ಕವನವನ್ನು ಬರೆದಂತಹ ಬೇಂದ್ರೆಯವರ ಒಂದು ಜೀವನ ಮತ್ತು ಸಾಹಿತ್ಯವನ್ನು ತಿಳ್ಕೊಂಡ್ವಿ ಸೊ ಈಗ ಪ್ರಥಮ ಬಿ ಸಿ ಅದೇ ಮುಂದುವರೆದ ಭಾಗ ಕನ್ನಡ ಭಾಷೆ ಭಾಗ ಎರಡು ಅನ್ನುವಂಥದ್ರಲ್ಲಿ ಭೂಮಿ ಎನ್ನುವಂತಹ ಒಂದು ಘಟಕವನ್ನು ನಮಗೆ ಇಟ್ಟಿದ್ದಾರೆ ಇದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಹಿನ್ನೆಲೆಯಲ್ಲಿ ರೂಪಿತವಾದಂತಹ ಪಠ್ಯಕ್ರಮ ಭೂಮಿ ಮತ್ತು ಮಾನವನ ಸಂಬಂಧ ಪ್ರಾರಂಭದಲ್ಲಿ ಹೇಗಿತ್ತು ಮತ್ತು ಈಗ ಆ ಭೂಮಿ ಮತ್ತು ಮಾನವನ ಸಂಬಂಧ ಎಷ್ಟು ಮಟ್ಟಿಗೆ ವ್ಯಾವಹಾರಿಕವಾಗಿ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಭೂಮಿಯನ್ನು ಮನುಷ್ಯ ಯಾವ ರೀತಿಯಲ್ಲಿ ಬಳಸ್ಕೋತಾ ಇದ್ದಾನೆ ಅಥವಾ ಅವನ ಆಕ್ರಮಣ ಕಾರ್ಯ ಆಕ್ರಮಣಕಾರಿಯಾದಂತಹ ಪ್ರವೃತ್ತಿ ಎಂಥದ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಎರಡು ಕವಿತೆಗಳನ್ನು ಮತ್ತು ಎರಡು ಕಥೆಗಳನ್ನು ಇಟ್ಟಿದ್ದಾರೆ ಅದರಲ್ಲಿ ನಾವು ಈಗ ಪ್ರಥಮ ಚತುರ್ಮಾಸ ಪ್ರಥಮ ವರ್ಷದ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಇಟ್ಟಿರುವಂತಹ ಮೈಸೂರು ವಿಶ್ವವಿದ್ಯಾಲಯ ನಿಗದಿಪಡಿಸಿರುವಂತಹ ಹೊಸ ಎನ್ ಇ ಪಿ ಪಠ್ಯಕ್ರಮಕ್ಕೆ ಅನುಗುಣವಾಗಿ ರಚಿತವಾಗಿರುವಂತಹ ಬೇಂದ್ರೆಯವರು ಬರೆದಿರುವಂತಹ ಚಿಗರಿಗಂಗಳ ಚಲುವೆ ಚದುರಿ ನಿಂತಾಳು ಅನ್ನುವಂತಹ ಒಂದು ಕವನವನ್ನು ನೋಡೋಣ ಸೊ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಎರಡನೇ ಅಧಿವೇಶನ ಚಿಗರಿಗಂಗಳ ಚಲುವೆ ಚದರಿ ನಿಂತಾಳು ಅನ್ನುವಂಥದ್ದಕ್ಕೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತವನ್ನು ನಾನು ಬಯಸ್ತೇನೆ ಸೊ ಮಕ್ಕಳ ನಾವು ಮೊದಲನೇ ಅಧಿವೇಶನದಲ್ಲಿ ನಾವು ಬೇಂದ್ರೆಯವರ ಬದುಕು ಮತ್ತು ಬರಹವನ್ನು ನೋಡ್ತಾ ಬಂದ್ವಿ ಅದರಲ್ಲಿ ಅದನ್ನು ಸ್ಥೂಲವಾಗಿ ನಾವು ಹಿನ್ನೋಟವನ್ನು ನೋಡೋದಾದ್ರೆ ದಾರಾ ಬೇಂದ್ರೆಯವರ ಬದುಕು ಮತ್ತು ಬರಹದ ಬಗ್ಗೆ ಸ್ಥೂಲ ಪರಿಚಯ ಮಾಡಿಕೊಳ್ಳಲಾಯಿತು ಅಂತ ಹೇಳಿ ಅವರು ಎಲ್ಲಿ ಹುಟ್ಟಿದ್ರು ಹೇಗೆ ಅನ್ನುವಂಥ ಪ್ರಮುಖ ಘಟ್ಟಗಳನ್ನು ಅವರ ಕೌಟುಂಬಿಕ ಜೀವನದ ಪ್ರಮುಖ ಘಟ್ಟಗಳನ್ನು ನಾವು ಹರಿತುಕೊಳ್ಳಲಾಯಿತು ಸೊ ಬೇಂದ್ರೆಯವರ ಕೃತಿಗಳು ಮತ್ತು ಅವರು ಬಹುಮಾನ ಪಡೆದಂತಹ ಕೃತಿಗಳನ್ನು ಕೂಡ ಅರಿತಲಾಯಿತು ಅವ್ರಿಗೆ ಎಂತಹ ಪ್ರಶಸ್ತಿಗಳು ಬಂದಿದೆ ಗೌರವ ಬಂದಿದೆ ಅಥವಾ ಗೌರವ ಡಾಕ್ಟರಿಯೇಟ್ಗಳು ಬಂದಿದೆ ಇವುಗಳನ್ನೆಲ್ಲ ಕೂಡ ನಾವು ಮೊದಲನೇ ಸೆಷನ್ ಸೆಷನ್ನಲ್ಲಿ ಅಥವಾ ಮೊದಲನೇ ಅಧಿವೇಶನ ಮಕ್ಕಳ ನಾವು ಅದನ್ನ ತಿಳ್ಕೊಂಡಿದ್ದೀವಿ ಸೊ ಈ ಒಂದು ಎರಡನೇ ಅಧಿವೇಶನದಲ್ಲಿ ಮಕ್ಕಳ ನಾವು ಭೂಮಿ ಮತ್ತು ಮಾನವನ ಸಂಬಂಧ ಅವಿನಾಭಾವವಾದದ್ದು ಭಾವವಾದದ್ದು ಆ ಈ ಭೂಮಿಯನ್ನ ಅಂದ್ರೆ ಸ್ವರೂಪಿಯಾಗಿರುವಂತ ಭೂಮಿಯನ್ನ ಸೊ ಧರಣಿ ಇಳೆ ತಿರೆ ಈ ಭೂಮಿ ತಾಯಿ ಅಂತ ಇತ್ಯಾದಿ ಹೆಸರುಗಳಿಂದ ಕರೆದ್ರೂ ಕೂಡ ವಸುಂಧರೆ ಅನ್ನುವಂತಹ ಕರೆಯುವಂಥದ್ದು ತುಂಬಾ ಜನ ಜನಪ್ರಿಯವಾಗಿರುವಂತಹ ಹೆಸರು ವಸು ಅಂತ ಅಂದರೆ ಜೀವಿ ಅನ್ನುವಂಥ ಅರ್ಥ ಹಾಗಾಗಿ ಸೊ ಈ ಜೀವಿಗಳನ್ನು ಹೊತ್ತವಳು ಯಾರು ಅಂತ ಹೇಳಿದ್ರು ಸಕಲ ಜೀವಿಗಳನ್ನು ಹೊತ್ತವಳು ಯಾರು ಇರ್ತಾಳೋ ಅವಳನ್ನ ಹೊಸ ಅಂತ ಹೇಳಿ ಕರೀತಾರೆ ಹಾಗಾಗಿ ಭೂಮಿ ತಮ್ಮ ಮಕ್ಕಳನ್ನ ಸಲುವ ಹಾಗೆ ಎಲ್ಲ ಜೀವಿಗಳನ್ನು ಸಲುತ್ತಾ ಇರುವಂತಹ ಸಾಕ್ತಾ ಇರುವಂತಹ ಅಥವಾ ಪೋಷಣೆ ಮಾಡ್ತಾ ಇರುವಂತಹ ಒಂದು ಮಾತೃ ಸ್ವರೂಪಿಣಿಯಾಗಿ ನಮ್ಮನ್ನ ಕಾಪಾಡ್ತಿದ್ದಾರೆ ಇಂತಹ ಭೂಮಿಯನ್ನ ಮಾನವ ಇಂದು ಭೂಮಿಯ ಮೇಲೆ ದೌರ್ಜನ್ಯ ಎಳಿಸುತ್ತಾ ಇದ್ದಾನೆ ಅಂತ ಏನು ಪವಿತ್ರತೆ ಅಥವಾ ಮಾತೃ ಸ್ವರೂಪಿಣಿ ಅಂತ ಹೇಳಿ ನಾವು ಅವತ್ತು ಕರಿತಿದ್ವೋ ಇವತ್ತು ಜಾಗತೀಕರಣದ ಪರ ಪ ಫಲವಾಗಿ ಮಾನವ ಅದನ್ನು ಆ ಭೂಮಿಯ ಮೇಲೆ ದೌರ್ಜನ್ಯ ಮಾಡ್ತಿದ್ದಾನೆ ಅಟ್ಟಹಾಸವನ್ನು ಮೆರೀತಿದ್ದಾನೆ ತನ್ನ ನಾಶ ಆಗ್ತಾ ಆಗುತ್ತೆ ಮುಂದೆ ಅನ್ನುವಂಥದ್ದು ಅರಿವಿಲ್ಲದೆ ಇರುವಂಥ ಮಾನವ ಆ ಪ್ರಕೃತಿಯನ್ನು ಹಿಂಸಾಚಾರವನ್ನು ಮಾಡ್ತಿದ್ದಾನೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಭಾಗವನ್ನು ನಾವು ನೋಡ್ತಾ ಬರ್ತೀವಿ ಮಕ್ಕಳ ಹೇಳಿ ಹೀಗಾಗಿ ಇಲ್ಲಿ ಮೊದಲಿಗೆ ಮಕ್ಕಳ ಈ ಕಲಿಕೆಯ ಉದ್ದೇಶಗಳನ್ನು ನೋಡಿಬಿಡೋಣ ಈ ಕವನವು ಮಾನವನ ವಿಕೃತ ಜೀವ ವಿರೋಧಿ ನಾಗರಿಕತೆಯ ದುರಂತದ ದುರಂತವನ್ನು ಅರಿವು ಮೂಡಿಸುತ್ತದೆ ಅಂತ ಹೇಳಿ ಮಾನವ ಇವತ್ತು ಏನಾಗಿದ್ದಾನೆ ಮೊದಲು ಇದ್ದಂತಹ ಭೂಮಿಯ ನಡುವಿನ ಒಂದು ಸಹಸಂಬಂಧ ಏನಿತ್ತು ಅದನ್ನು ಕಳೆದುಕೊಂಡು ಅದನ್ನು ವ್ಯಾವಹಾರಿಕ ದೃಷ್ಟಿಯಿಂದ ಭೂಮಿಯನ್ನು ತನ್ನ ಅಟ್ಟಹಾಸದಲ್ಲಿ ಅದನ್ನು ವ್ಯಾವಹಾರಿಕ ದೃಷ್ಟಿಯಿಂದ ಅದನ್ನು ಬಳಸ್ಕೊತಾ ಇದ್ದಾನೆ ಅಂತ ಹೇಳಂತೆ ನಾಗರಿಕತೆ ಬೆಳೆದ ಹಾಗೇನೆ ಭೂಮಿಯ ಮೇಲಿನಂಥ ಗೌರವ ಭಾವನೆ ಏನಿತ್ತೋ ಅದು ಮಾಯವಾಗ್ತಾ ಬಂದು ಅದು ಒಂದು ವ್ಯವಹಾರಿಕ ವಸ್ತು ಅನ್ನುವಂಥ ರೀತಿಯಲ್ಲಿ ಅದನ್ನು ಮಾನವ ಬಳಸ್ಕೋತಾ ಇರೋದನ್ನು ನಾವು ನೋಡ್ತಾ ಬರ್ಬೋದು ಅಂತ ಹೇಳಿ ಹಾಗಾಗಿನೇ ಇಲ್ಲಿ ಗಂಗಳ ಚಲುವಿ ಚದರಿ ನಿಂತ ಆಳು ಅಂತ ಹೇಳಿ ಬೇಂದ್ರೆಯವರು ಬರುವಾಗ ಮಾನವ ಮಾನವನ ಈ ದುಷ್ಕೃತ್ಯವನ್ನು ನೋಡಿ ಕೃಕೃತ್ಯವನ್ನು ಕೃಕೃತ್ಯವನ್ನು ನೋಡಿ ಬೆದರಿದಂತಹ ಆ ಚಿಗರಿಗಣ್ಣಿನ ಚೆಲುವೆ ಆಗಿರುವಂಥ ಭೂಮಿ ಬೆದರಿ ನಿಂತಿದ್ದಾಳೆ ಅನ್ನೋದನ್ನು ಹೇಳ್ತಾರೆ ಅಂತ ಹೇಳಿ ಸೊ ಮಕ್ಕಳ ಚಿಗರಿ ಅಂತ ಅಂತಂದ್ರೆ ಜಿಂಕೆ ಅಂತ ಕರಿತೀವಿ ಚಿಗರಿ ಕಂಗಳ ಅಂತ ಹೇಳುವಾಗ ಕಣ್ಣುಗಳ ಅಂತ ಕರಿತೀವಿ ಸೊ ಚಿಗರಿ ಕಣ್ಣುಗಳನ್ನ ಹೊಂದಿರುವ ಅಥವಾ ಸುಂದರವಾದ ಮೃಗನಯನಿ ಅಂತ ಕರಿತೀವಲ್ಲ ಆ ತರದ್ದು ಹಾಗೇನೆ ಸುಂದರವಾದ ಕಣ್ಣುಗಳನ್ನ ಹೊಂದಿರುವಂತಹ ಭೂಮಿ ಈಗ ಮಾನವನ ಅಟ್ಟಹಾಸ ಅವನ ಕ್ರೂರತ್ವ ಅವನ ಈ ಒಂದು ಮಂಡುತನವನ್ನೆಲ್ಲ ನೋಡಿ ಆಕೆ ಮಾಡ್ತಿದ್ದಾಳೆ ಆ ಬೆರಗು ಕಣ್ಣುಗಳಿಂದ ಚದರಿದ ಹಾಗೆ ಆತಂಕದ ಕಣ್ಣುಗಳಿಂದ ನೋಡ್ತಾ ಇದ್ದಾಳೆ ಅನ್ನುವಂಥದ್ದನ್ನ ಬೇಂದ್ರೆಯವರು ಈ ಮಾತುಗಳ ಚಿತ್ರಣ ಮಾಡ್ತಾ ಬರ್ತಾರೆ ಅಂತ ಹೇಳಿ ಸೊ ಮನುಷ್ಯ ಜೀವದ ಬೇಟೆ ಆಡುವ ಪ್ರವೃತ್ತಿ ಜೀವನಕ್ಕಾಗಿ ಮ ಜೀವನ ಬೇಟೆ ಆಡ್ತಿದ್ದು ಒಂದು ಈಗ ಜೀವವನ್ನೇ ಬೇಟೆ ಆಡ್ತಿದ್ದಾನೆ ಅನ್ನುವಂಥ ಒಂದು ಹೊಸ ಪ್ರವೃತ್ತಿಯನ್ನು ಮನುಷ್ಯ ರೂಢಿಸ್ಕೊಂಡಿದ್ದಾನೆ ಅಂತೇಳಿ ಸೊ ತಾನು ಬದುಕಿದ್ರೆ ಸಾಕು ನಾನು ಮಾತ್ರ ಚೆನ್ನಾಗಿರಬೇಕು ಮತ್ತೆ ತಲತಲಾಂತರಕ್ಕೆ ನಮ್ಮ ಏನು ಕುಟುಂಬದವರು ಚೆನ್ನಾಗಿರಬೇಕು ಈ ಥರದ ಒಂದು ಸ್ವಾರ್ಥ ಭಾವನೆ ಮನುಷ್ಯನಲ್ಲಿ ಬೆಳೆದಿರೋದ್ರಿಂದ ಆತ ಇನ್ನೊಂದು ಜೀವದ ಬೇಟೆ ಆಡುವಂತಹ ವ್ಯಕ್ತಿ ಆಗಿದ್ದಾನೆ ಅನ್ನುವಂಥದ್ದು ಅಂತೇಳಿ ಸೊ ಈತ ಜೀವನಕ್ಕಾಗಿ ಬೇಟೆಯಲ್ಲ ಜೀವಕ್ಕಾಗಿ ಬೇಟೆಯಾಡುವಂತಹ ಒಂದು ಪ್ರವೃತ್ತಿಯನ್ನು ಅವನು ಹೊಂದಿದ್ದಾನೆ ಅಂತ ಹೇಳಿ ಹೀಗಾಗಿ ಮನುಷ್ಯನ ಸ್ವಾರ್ಥ ದುರಾಸೆ ಇವುಗಳು ಇವತ್ತು ಭೂಮಿಯನ್ನು ಆತಪತನದ ಕಡೆಗೆ ಅಹ್ ತಳ್ಳುತ್ತಾ ಇದೆ ಇದರ ಅರಿವು ಮನುಷ್ಯನಿಗೆ ಆಗ್ತಾ ಇಲ್ಲ ಅನ್ನುವಂಥದನ್ನ ಭೂಮಿ ಹತಾಶೆಯ ನೋಟಗಳಿಂದ ನೋಡ್ತಾ ಇರುವಂಥ ಒಂದು ಚಿತ್ರಣವನ್ನ ಬೇಂದ್ರೆಯವರು ಇದರಲ್ಲಿ ಈ ಕವನದಲ್ಲಿ ನಮ್ಗೆ ಕಟ್ಕೊಡ್ತಾರೆ ಅಂತ ಹೇಳಿ ನಿಸರ್ಗದ ಈ ಸಾಮರಸ್ಯವನ್ನು ಸಹಿಸದಂತೆ ಇರುವಂತಹ ಒಂದು ಜೀವಿ ಭೂಮಿ ಮೇಲೆ ಇದ್ದಾನೆ ಅಂತಂದ್ರೆ ಅವತ್ತು ಮಾನವನೇ ಆಗಿರ್ತಾನೆ ಅಂತ ಹೇಳಿ ಎಲ್ಲ ಪ್ರಾಣಿಗಳು ಕೂಡ ಆ ಭೂಮಿ ಜೊತೆಗೆ ಸಹ ಸಂಬಂಧವನ್ನು ಇಟ್ಕೊಂಡು ಬೆಳೀತಾ ಇದ್ರೆ ಅಥವಾ ಬದುಕ್ತಾ ಇದ್ರೆ ಉಸಿರಾಡ್ತಾ ಇದ್ರೆ ಮಾನವ ಆ ಭೂಮಿಯ ಮೇಲೆ ಅಟ್ಟಹಾಸವನ್ನು ತೋರಿಸುವ ಒಂದು ಪ್ರವೃತ್ತಿಯವನಾಗಿ ಬೆಳೀತಿರ್ತೇನೆ ಹಾಗಾಗಿ ನಿಸರ್ಗದ ಈ ಸಾಮರಸ್ಯವನ್ನ ಆ ಹೊಂದಾಣಿಕೆಯಾಗಿ ಬದುಕ್ತಾ ಇರುವಂತಹ ಇತರ ಪ್ರಾಣಿಗಳನ್ನ ನೋಡಿದ್ರೆ ಆ ಮಾನವನಿಗೆ ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಅಂತ ಹೇಳಿ ನಿಸರ್ಗದ ಇಂತಹ ಸಾಮರಸ್ಯವನ್ನ ಸಹಿಸದ ಮಾನವ ಮಾನವ ಜೀವಿ ಈ ಯಾವತರ ಧೋರಣೆಗಳನ್ನ ಇಟ್ಕೊಂಡಿದ್ದಾನೆ ಅನ್ನುವಂಥದ್ದನ್ನ ಈ ಭಾಗದಲ್ಲಿ ನಾವು ಕಲಿತಾ ಹೋಗ್ತೀವಿ ಅಥವಾ ತಿಳಿಬೋದು ಅಂತ ಹೇಳಿ ಮಕ್ಳ ಹಾಗೆ ಮುಂದಕ್ಕೆ ಹೋದ್ರೆ ಆ ಪದ್ಯಕ್ಕೆ ಬರ್ತೀನಿ ಮಕ್ಳ ನಾನು ಚಿಗರಿ ಗಂಗಳ ಚೆಲುವಿ ಚದರಿ ನಿಂತಾಳು ಅನ್ನುವಂಥ ಪಟ್ಟಿಯ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಅಂದರೆ ಈ ಚಿದ ಚಿಗರಿ ಗಣ್ಗಳ ಚಲುವಿ ಅಂತ ಹೇಳುವಾಗ ಚಲುವಿ ಅನ್ನುವಾಗಲೇ ಸುಂದರಿ ಅಂತ ಹೇಳಿ ಚಿಗರಿ ಗಣ್ಣುಗಳು ಅನ್ನುವಾಗಲೇ ಮತ್ತಷ್ಟು ಸೌಂದರ್ಯವನ್ನು ಹೆಚ್ಚಿಸುವಂತಹ ಕಣ್ಣುಗಳು ಅಂಥೇಳಿ ಮೃಗನಯಿನಿ ಅಂತ ಕೂಡ ಅದನ್ನು ಕರೀತಾರೆ ಮಕ್ಕಳ ಚಿಗರಿ ಗಂಗಳ ಅಂತಂದರೆ ಜಿಂಕೆಯ ಕಣ್ಣುಳ್ಳಂಥವಳು ಚೆಲುವಿ ಸುಂದರಿ ಆಗಿರುವಂಥವಳು ಹೇಳಿ ಚದರಿ ಅಂತಂದರೆ ಚದರೋದು ದೂರ ಸರಿಯೋದು ಅಥವಾ ಹೆದರಿ ನಿಲ್ಲೋದು ಆತಂಕದಿಂದ ನಿಲ್ಲುವಂಥದ್ದು ಅನ್ನುವಂಥ ಅರ್ಥ ಬರ್ತವೆ ಮಗಳ ಇದು ಕವಿತೆಯ ಒಂದು ಪಲ್ಲವಿಯಾಗಿ ಪ್ರತಿ ಕವಿತೆನಲ್ಲೂ ಅದನ್ನ ಕ ಬೇಂದ್ರೆಯವರು ತರ್ತಾ ಬರ್ತಾರೆ ಸೊ ಇದು ಆ ಬೆದರಿದ ಕಣ್ಣುಳ್ಳವಳಾಗಿ ಹತಾಶೆಯ ನೋಟವನ್ನು ನೋಡ್ತಾ ಇರುವಂತಹ ಏನು ಭೂಮಿ ತಾಯಿಯ ನೋಟ ಅನ್ನೋದನ್ನ ಯಾರು ನಮ್ಮ ಬೇಂದ್ರೆಯವರು ಅದನ್ನ ತಿಳಿಸ್ತಾ ಬರ್ತಾರೆ ಅಂತ ಹೇಳಿ ಹೀಗಾಗಿ ಆ ಮಾನವನ ಅಟ್ಟಹಾಸವನ್ನ ಸಹಿಸಿ 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 ರೋಸಿ ಹೋಗಿರುವಂತಹ ಭೂಮಿ ಇವಳು ಆಗಿದ್ದಾಳೆ ಬೋ ವಸುಂದರಿ ಆಗಿದ್ದಾಳೆ ಹಾಗಾಗಿ ಇವಳ ಇಲ್ಲಿ ಸುಂದರವಾದ ಕಣ್ಣುಗಳನ್ನು ಹೊಂದಿಲ್ಲ ಬದಲಾಗಿ ಅವು ಜಿಂಕೆಯ ಸುಂದರವಾದ ಕಣ್ಣುಗಳು ಅಲ್ಲ ಆಕರ್ಷಕವಾದ ಕಣ್ಣುಗಳುಳ್ಳಂತಹ ಈ ಜಿಂಕೆಯ ಪ್ರಾಣಿಯ ಒಂದು ಉಪಮೆಯನ್ನು ಆ ಕಣ್ಣುಗಳ ಉಪ ಉಪಮೆಯನ್ನು ಬೆಂದಿರು ತರ್ತಾರೆ ಅರ್ಥ ಇಷ್ಟೇ ಸುಂದರವಾಗಿರುವಂತಹ ಭೂಮಿಯನ್ನು ಅಥವಾ ಅವಳ ನೋಟವನ್ನು ವಿಕೃತ ನೋಟವನ್ನಾಗಿ ಮಾಡುವ ಅಥವಾ ಆತಂಕದ ನೋಟವನ್ನಾಗಿ ಮಾಡುವ ಕೆಲಸವನ್ನು ಆ ಮನುಷ್ಯರು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಮಗೆ ಸೂಕ್ಷ್ಮವಾಗಿ ಬೇಂದ್ರೆಯವರು ಈ ಒಂದು ಮಾತುಗಳಲ್ಲಿ ಹೇಳ್ತಾರೆ ಅಂತ ಹೇಳಿ ಸೊ ಜಿಂಕೆ ಸುಂದರವಾದ ಆಕರ್ಷಕವಾದ ಕಣ್ಣುಳ್ಳಂತಹ ಪ್ರಾಣಿ ಆದರೆ ಇಲ್ಲಿ ಭೂಮಿಯ ಏನು ಭೂಮಿ ತಾಯಿ ಏನಾಗಿದ್ದಾಳೆ ಅಂದ್ರೆ ಹೆದರಿದ ಕಣ್ಣುಳ್ಳುವಂತವಳು ಆಗಿದ್ದಾಳೆ ಅಂತ ಹೇಳಿ ಆತಂಕದಿಂದ ಕೂಡಿದಂತಹ ಚಲುವಿ ಆಗಿದ್ದಾಳೆ ಅನ್ನುವಂತಹ ಮಾತುಗಳನ್ನ ಬೇಂದ್ರೆಯವರು ಅದನ್ನು ಬಳಸ್ತಾ ಬರ್ತಾರೆ ಅಂತ ಹೇಳಿ ಸೊ ಇದು ಚಿಗರಿಗಂಗಳ ಚಲುವಿ ಚದರಿ ನಿಂತಾಳ ನೋಡೋ ಚದರಿ ನಿಂತಾಳ ಅಂತ ಹೇಳಿ ಬೇಂದ್ರೆಯವರು ಆ ಭೂಮಿ ಅನುಭವಿಸ್ತಾ ಇರುವಂತಹ ಒಂದು ಆ ಸ್ಥಿತಿ ಇದೆಯಲ್ಲ ಆ ನೋಟ ಇದೆಯಲ್ಲ ಅದನ್ನ ಪಲ್ಲವಿ ಎಲ್ಲ ಭಾಗಗಳಲ್ಲೂ ಕೂಡ ಅದನ್ನ ಹೇಳ್ತಾ ಬರ್ತಾರೆ ಬೇಂದ್ರೆಯವರು ಅನ್ನೋದನ್ನು ನಾವು ನೋಡ್ತಾ ಬರ್ಬೋದು ಅಂತ ಹೇಳಿ ಹಾಗೆ ಮಕ್ಕಳ ಮುಂದೆ ಹೋಗೋಣ ಅಂತಂದ್ರೆ ಈ ಕವನವನ್ನ ಬೇಂದ್ರೆಯವರ ಸಖಿ ಗೀತ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪ್ರಕಟಣೆಯಾದಂತಹ ಒಂದು ಕವನ ಸಂಕಲನ ಆ ಸಖಿ ಕವನ ಸಂಕಲನದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಬೇಂದ್ರೆಯವರು ಭೂಮಿ ಚಿಗರಿ ಚಿಗರಿಗಂಗಳ ಚಲುವಿ ಅಂತ ಹೇಳಿ ಕರೀತಾರೆ ಆ ಇಲ್ಲಿ ಗಂಗಳು ಅನ್ನುವಾಗ ಸುಂದರವಾದ ಕಣ್ಣುಳ್ಳಂತಹ ಜಿಂಕೆಯ ಕಣ್ಣುಳ್ಳಂತವಳು ಅನ್ನುವಂಥ ಅರ್ಥ ಆದರೆ ಇಲ್ಲಿ ಚಿಗರಿ ಗಂಗಳ ಚೆಲುವೆ ಚದುರಿ ನಿಂತಾಳೆ ಅಂತ ಹೇಳುವಾಗ ಅಂತಹ ಸುಂದರವಾದ ಕಣ್ಣಿದ್ದಂತಹ ಕಣ್ಣುಳ್ಳಂತಹ ಭೂಮಿ ತಾಯಿ ಈಗ ಭೂ ಮಾನವನ ಅಟ್ಟಹಾಸವನ್ನು ನೋಡಿ ಆ ಆತ ಆತ ಮಾಡ್ತಾ ಇರುವಂತಹ ದೌರ್ಜನ್ಯವನ್ನು ನೋಡಿ ಸಹಿಸಿ ಸಹಿಸಿ ಈಗ ಅದು ಚಿಗರಿ ಕಣ್ಣುಗಳ ಹಾಗೆ ಆ ಕಣ್ಣುಗಳು ಉಳಿದಿಲ್ಲ ಅವು ಆತಂಕದಿಂದ ಭಯದಿಂದ ಕೂಡಿರುವಂತಹ ಒಂದು ಕಣ್ಣುಗಳಾಗಿ ನಮಗೆ ಅದು ಕಾಣಿಸ್ತಾ ಬರ್ತವೆ ಅಂತ ಹೇಳಿ ಆಕೆ ಆ ಚಿಗರಿ ಚಿಗರಿಗಣ್ಣುಗಳ ಚೆಲುವೆಯಾಗಿ ಭೂಮಿ ಉಳಿದಿಲ್ಲ ಅವಳು ಇಲ್ಲಿ ಹೆದರಿದ ಹರಿಣಿಯಾಗಿದ್ದಾಳೆ ಅಂತ ಹೇಳಿ ಆ ಹೆದರಿದ ಹರಿಣಿ ಮತ್ತೆ ಹೆದರಿದ ಹರಿಣಿಯನ್ನು ನೋಡಿದವ್ರಿಗೂ ಕೂಡ ಅದು ಎದ್ದು ಕಾಣುವಂತ ಸಂಗತಿಯಾಗಿ ನಮಗೆ ಬೇಂದ್ರೆಯವರು ಈ ಒಂದು ಕವಿತೆ ಚಿತ್ರಣ ಮಾಡ್ತಾ ಬರ್ತಾರೆ ಅಂತ ಹೇಳಿ ಹಾಗಾಗಿ ಈ ಚಿಗರಿಗಣ್ಣುಗಳ ಚಲುವೆ ಭೂಮಿ ತನ್ನೊಳಗೆ ಸಂ ಅಮೂಲ್ಯವಾದ ಸಂಪತ್ತನ್ನು ಹೊಂದಿರೋದ್ರಿಂದ ಅದನ್ನ ಬಹುರತ್ನ ವಸುಂಧರೆ ಅಂತ ಕರಿತಾರೆ ಅಂತ ಹೇಳಿ ಮಕ್ಕಳ ವಸು ಅಂತ ಅಂದರೆ ಪ್ರಾಣಿ ಅಂತ ಹೇಳ್ಬೋತ ಅಥವಾ ಜೀವಿ ಅನ್ನುವಂತಹ ಅರ್ಥ ಆ ಜೀವಿಗಳು ಅಂತ ನೋಡಿ ಎಲ್ಲ ಸಕಲ ಪ್ರಾಣಿಗಳನ್ನು ಬಹಳ ಪ್ರೀತಿಯಿಂದ ಸಾಕುವಂತಹ ಭೂಮಿ ಆ ಸಂಪತ್ತನ್ನು ಹಂಚಿ ಸಾಕುವಂತಹ ಭೂಮಿ ಯಾವ ಪ್ರಾಣಿಯು ಕೂಡ ಭೂಮಿಯ ಜೊತೆಯಲ್ಲಿ ಈ ಥರದ್ದು ಏನೋ ಅತಿಯಾಸೆಯನ್ನು ಪಡೆದೇ ಇರುವಂತಹ ಒಂದು ಸನ್ನಿವೇಶದಲ್ಲಿ ಮನುಷ್ಯ ಪ್ರಾಣಿ ಮಾತ್ರ ಈ ಒಂದು ಸಾಮರಸ್ಯದ ಬದುಕನ್ನು ಯಾವತ್ತೂ ಕೂಡ ಅವನು ಇಷ್ಟಪಟ್ಟಿಲ್ಲ ಅಂದೇಳಿ ತನ್ನ ಸ್ವಾರ್ಥಕ್ಕಾಗಿ ಇಡೀ ಭೂಮಿಯ ಮೇಲೆ ಆತ ದೌರ್ಜನ್ಯವನ್ನು ಇದ್ದಾನೆ ಅಂತ ಹೇಳ್ತೀವಲ್ಲ ಸೊ ಅವುಗಳನ್ನು ಹೇಳ್ತಾರೆ ಅಂತೇಳಿ ಹೀಗಾಗಿ ಭೂಮಿ ತಾಯಿಯ ಸುಂದರ ಕಣ್ಣುಗಳಿಂದ ಕೂಡಿದಂಥ ಚೆಲುವೆ ಆಗಿಲ್ಲ ಅವಳು ಈಗ ಅವಳು ಹೆದರಿದ ಬೆದರಿದ ಚೆಲುವೆಯಾಗಿ ಕಾಣಿಸ್ತಿದ್ದಾಳೆ ಹೇಳಿ ಆಕೆ ಚಂಚಲ ಕಣ್ಣುಗಳನ್ನು ಕಣ್ಣುಗಳು ಹೆದರಿದ ಬೆದರಿದ ಆತಂಕದಿಂದ ಕೂಡಿದಂತಹ ಹರಿಣಿಯ ಕಣ್ಣುಗಳಾಗಿ ಆಗಿದೆ ಹೇಳಿ ಈ ಕವನ ಮಾನವನ ವಿಕೃತ ಜೀವ ವಿರೋಧಿತನದ ದುರಂತವನ್ನ ಸೂಚಿಸುವಂತಹ ಒಂದು ಕವನ ಇದು ಸಾಮರಸ್ಯದ ಬದುಕಿಗೆ ಬಿದ್ದಂತಹ ಮೊದಲ ಕೊಡಲಿ ಪೇ ಪೆಟ್ಟು ಅಂತ ಹೇಳಿ ಮಕ್ಕಳ ಇದನ್ನು ಗುರುತಿಸ್ತಾರೆ ಅಂತ ಹೇಳಿ ಸೊ ಮನುಷ್ಯ ಜೀವ ಹುಟ್ಟಿದಾಗಲಿನಿಂದ ಈ ನಾಗರಿಕತೆ ಹೆಸರಿನಲ್ಲಿ ಬೆಳೀತಾ 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 ಬಂದ ಹಾಗೇನೆ ಆತ ದೌರ್ಜನ್ಯ ಪ್ರವೃತ್ತಿ ಹೆಚ್ಚಾಗ್ತಾ ಬರುತ್ತೆ ಅಂತ ಹೇಳಿ ಇನ್ನೊಂದು ಜೀವಿಗಳ ಮೇಲೆ ಹಟಹಾಸ ಮಾಡುವಂಥದ್ದು ಪ್ರಕೃತಿಯಲ್ಲಿ ನಾನು ಬುದ್ಧಿವಂತ ಪ್ರಾಣಿ ಅಂತ ಹೇಳಿ ಸೊ ಅದನ್ನು ತೋರಿಸ್ಕೊಳ್ಳುವಂತಹ ಒಂದು ರೀತಿಯಲ್ಲೇ ಅದು ಬೆಳೀತಾ ಬರುತ್ತೆ ಅಂತ ಹೇಳಿ ಹೀಗಾಗಿ ಸುಂದರವಾಗಿದ್ದ ಇಳೆ ಮಾನವನ ಸ್ವಾರ್ಥ ದುರಾಸೆಗೆ ಬಲಿಯಾಗಿ ಇವತ್ತು ಪೆಟ್ಟು ತಿಂದ ಹರಿಣಿಯಾಗಿ ನಮಗೆ ಕಾಣಿಸ್ತಾ ಇದ್ದಾಳೆ ಅನ್ನುವಂಥದ್ದನ್ನು ಬೇಂದ್ರೆ ತಮ್ಮ ಈ ಕವಿತೆನಲ್ಲಿ ಹೇಳ್ತಾ ಬರ್ತಾರೆ ಅಂತೇಳಿ ಸೊ ಮಾನವನ ದುರಾಸೆಯ ಆ ಮೊದಲು ಪೆಟ್ಟು ಬಿದ್ದುದು ಈ ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ಅನ್ನೋದನ್ನ ಗುರುತಿಸ್ತಾರೆ ಅಂತ ಹೇಳಿ ಹಾಗಾಗಿನೇ ಮಾನವನ ಈ ಎಲ್ಲ ಆಂತರಿಕ ಕಲೆಗಳಿಂದಾಗಿ ಸಂಕಷ್ಟಗಳ ಸರಮಾಲನೆ ಪ್ರಾರಂಭ ಆಗುತ್ತೆ ಎಲ್ಲಿ ಪ್ರಾರಂಭದಲ್ಲಿ ಆತ ಬೇಟೆಯಾಡೋದನ್ನು ಕಲಿತಾನೆ ಅಥವಾ ಬೇರೆ ಪ್ರಾಣಿಗಳನ್ನು ತನ್ನ ಉದ್ದೇಶಕ್ಕೆ ಬಳಸ್ಕೊಳ್ಳೋದನ್ನು ಕಲಿತಾ ಬರ್ತಾನೆ ಹಾಗೆಯೇ ಅದನ್ನು ಆ ಪ್ರಭಾವವನ್ನು ಬೆಳೆಸ್ತಾ 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 ಇತರ ಜೀವಿಗಳು ಇತರ ಪ್ರಾಣಿಗಳು ಅಥವಾ ಮಾನವ ಮಾನವರ ಮೇಲೇ ಅಟ್ಟಹಾಸವನ್ನು ಮೆರೆಯೋದಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂಥೇಳಿ ಹಾಗಾಗಿನೇ ಮಾನವನ ದುರಾಸೆಯ ಮೊದಲ ಪೆಟ್ಟು ಬಿದ್ದಿದ್ದು ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ಆನಂತರದಲ್ಲಿ ಮನುಷ್ಯ ಆಂತರಿಕ ಕಲಹಗಳಿಂದಾಗಿ ಸಂಕಷ್ಟಗಳ ಸರಮಾಲೆಯೇ ಆರಂಭ ಆಗ್ತಾ ಬರುತ್ತೆ ಅವನ ಬದುಕಿನಲ್ಲಿ ಅಂತೇಳಿ ಈ ಅಂಶಗಳನ್ನು ಕವನದಲ್ಲಿ ಹಂತ ಹಂತವಾಗಿ ಬೇಂದ್ರೆಯವರು ಅದನ್ನು ಹೇಳ್ತಾ ಬರ್ತಾರೆ ಅಂತ ಹೇಳಿ ಸೊ ಆ ಕವಿಯಲ್ಲಿ ತನ್ನ ಭಾವನೆ ನೋವು ಆಕ್ರೋಶಗಳನ್ನು ತನ್ನ ಗೆಳೆಯನೊಂದಿಗೆ ಹೇಳ್ಕೊಳ್ತಾ ಇರುವಂಥದ್ದು ಮನುಷ್ಯ ನೋಡಿ ಈ ರೀತಿ ಮಾಡ್ತಾ ಇದ್ದಾನೆ ಭೂಮಿಯನ್ನ ಅಂತ ಹೇಳಿ ಆ ಈ ಮತ್ತೊಬ್ಬ ಗೆಳೆಯನೊಂದಿಗೆ ಆತ್ಮೀಯನೊಂದಿಗೆ ಹೇಳ್ಕೊಳ್ಳುವಂಥ ಮಾತುಗಳಾಗಿ ಇಡೀ ಒಂದು ತಂತ್ರಗಾರಿಕೆಯನ್ನ ಈ ಬೇಂದ್ರೆಯವರು ಈ ಕವನದಲ್ಲಿ ಬಳಸ್ಕೊಂಡು ಬರ್ತಾ ಹೋಗ್ತಾರೆ ಅಂತ ಹೇಳಿ ಮಕ್ಳು ಅಂತ ಹೇಳಿ ಹಾಗಾಗಿ ಚಿಗರಿಗಂಗಳ ಚಲುವೆ ಚದುರಿ ನಿಂತಾಳು ಅನ್ನುವಾಗ ಮೊದಲೇ ಈಗ ನಾವು ಪಲ್ಲವಿ ನೋಡಿದ್ವಿ ಮಕ್ಕಳ ಈಗ ಚರಣಕ್ಕೆ ಬರೋಣ ಏನು ಹೇಳ್ತಾರೆ ನೋಡ್ತಾ ಹೋಗೋಣ ಹೊಳಿ ಹಳ್ಳ ಹೊರೆದಾವೋ ಗೆಣೆ ಹಕ್ಕಿ ಬೆರೆದಾವೋ ಆಗದವರ ಹೊಟ್ಟಿ ಉರದಾವೋ ಗೆಣೆಯ ಉರದಾವ ಅಂಥವರ ದಿಟ್ಟಿ ಮನೆ ಮುರಿದಾವ ಅಂತ ಹೇಳ್ತಾರೆ ಹೊಳಿ ಹಳ್ಳ ತೊರೆದಾವ ಗೆಣೆ ಹಕ್ಕಿ ಬೆರೆದಾವೋ ಆಗದವರ ಹೊಟ್ಟೆ ಉ ಉರದಾವೋ ಗೆಣೆಯ ಉರದಾವ ಅಂಥವರ ದಿಟ್ಟಿ ಮನೆ ಮುರಿದಾವ ಅಂತ ಹೇಳ್ತಾರೆ ಸೊ ಹೊಳಿ ಅಂತಂದರೆ ಮಕ್ಕಳ ನಾವು ಈ ಕಡೆ ಅಂದರೆ ದಕ್ಷಿಣ ಮೈಸೂರು ಪ್ರಾಂತ್ಯಗಳಲ್ಲಿ ಅಥವಾ ಹಳೆ ಮೈಸೂರು ಪ್ರಾಂತ್ಯಗಳಲ್ಲಿ ನಾವು ಏಕಾರಾಂತವಾಗಿ ಬಳಸುವಂಥ ಪದಗಳನ್ನು ಧಾರವಾಡದ ಕನ್ನಡದಲ್ಲಿ ಏಕಾರಾಂತವಾಗಿ ಬಳಸ್ತಾರೆ ಹಾಗಾಗಿ ಹೊಳೆ ಅನ್ನೋದನ್ನು ಹೊಳಿ ಅಂತ ಬಳಸ್ತಾರೆ ಅಂತ ಹೇಳಿ ಹಾಗೆಯೇ ಆನಿ ಅನ್ನೋದನ್ನು ಆನೆ ಅನ್ನೋದನ್ನು ಆನಿ ಅಂತ ಬಳಸ್ತಾರೆ ಕುದುರೆ ಅನ್ನೋದನ್ನು ಕುದುರಿ ಅಂತ ಬಳಸ್ತಾರೆ ಹೀಗೆ ಅದೇ ರೀತಿಯ ಒಂದು ಭಾಷಾ ಸೊಗಡಿನಲ್ಲಿ ರಚನೆಯಾಗಿರುವಂತಹ ಕವಿತೆ ಇದು ಇಲ್ಲಿ ಹೊಳಿ ಅಂತಂದರೆ ನದಿ ಅನ್ನುವಂಥ ಅರ್ಥ ಅಥವಾ ಹೊಳೆ ಅನ್ನುವಂಥ ಅರ್ಥ ಗೆಣೆ ಹಕ್ಕಿ ಅಂತಂದರೆ ಯಾವ ಜೊತೆಯಾಗಿರುವಂತಹ ಪಕ್ಷಿಗಳು ಅಂತೇಳಿ ಒಂದು ಸಮಾಗಮಕ್ಕೆ ಸೇರ್ತಾ ಇರುವಂಥ ಪಕ್ಷಿಗಳು ಹೇಳಿ ಹೊಟ್ಟೆ ಅಂತಂದರೆ ಹೊಟ್ಟೆ ಹೊಟ್ಟಿ ಹೊಟ್ಟೆ ಹೇಳಿ ಗೆಳೆಯ ಗೆಣೆಯ ಗೆಳೆಯ ಅನ್ನುವಂಥ ಅರ್ಥ ದಿಟ್ಟಿ ಅಂತಂದರೆ ದೃಷ್ಟಿ ಅಂತ ಕರಿತೀವಿ ಮನಿ ಅಂತಂದರೆ ಮನೆ ಅಂತೇಳಿ ಸೊ ಇಷ್ಟು ಕೆಲವು ಪದಗಳು ಈ ಕಠಿಣ ಪದಗಳು ನಿಮಗೆ ಅರ್ಥ ಆಗಲಿ ಅಂತ ನಾನು ಕೊಟ್ಟಿದ್ದೀನಿ ಸೊ ಹೊಳಿ ಹಳ್ಳ ತೊರೆದಾವೋ ಗೆಣೆ ಹಕ್ಕಿ ಬೆರೆದಾವೋ ಆಗದವರ ಹೊಟ್ಟೆ ಉರದಾವೋ ಗೆಣೆಯ ಉರದಾವೋ ಅಂಥವರ ದಿಟ್ಟಿ ಮನೆ ಮುರಿದಾವೋ ಅಂತ ಹೇಳಿ ಸೊ ಹೇಳ್ಕೊ ಹೇಳ್ತಾ ಬರ್ತಾರೆ ಏನು ಅಂತಂದ್ರೆ ಮಕ್ಕಳ ಮಾನವ ನಾಗರಿಕತೆ ಆರಂಭವಾಗಿದ್ದು ಈ ಮೊದಲು ಮೊದಲ ಸೃಷ್ಟಿಯ ಒಂದು ಸುಂದರವಾಗಿ ಸುಂದರವಾದ ಬನ ಆಗಿತ್ತು ನಮ್ಮ ಭೂಮಿ ಅಂತೇಳಿ ಎಲ್ಲ ಜೀವಿಗಳು ಪರಸ್ಪರ ಆ ಸಸ್ಯ ಸಂಕುಲ ಪ್ರಾಣಿಗಳು ಇವೆಲ್ಲವೂ ಕೂಡ ಪರಸ್ಪರ ಅನ್ಯೋನ್ಯತೆಯಿಂದ ಹೊಂದಾಣಿಕೆಯಿಂದ ಬದುಕ್ತಾ ಇದ್ದಂತಹ ಒಂದು ಸಾಮರಸ್ಯದ ಬದುಕು ಇತ್ತು ನಮ್ಮಲ್ಲಿ ಆ ಭೂಮಿ ಮೇಲೆ ಅಂತ ಹೇಳಿ ಆ ಯಾವಾಗ ಮಾನವ ನಾಗರಿಕತೆಯ ಬೆನ್ನು ಹತ್ತಿ ಬರ್ತಾನೋ ಆ ಮಾನವನ ಸ್ವಾರ್ಥ ಮತ್ತು ದುರಾಸೆಯ ಮೊದಲ ಘಟ್ಟವಾಗಿ ಆತ ಏನು ಹಾಳಾಯಿತು ಸಾಮರಸ್ಯ ಭೂಮಿ ಮೇಲಿದ್ದಂಥ ಒಂದು ಸಾಮರಸ್ಯ ಹಾಳಾಯ್ತು ಅನ್ನುವಂಥದ್ದನ್ನ ಬರ್ತಾರೆ ಇಲ್ಲಿ ಹೊಳೆ ಹಳ್ಳ ಹರಿದಾವು ಅನ್ನುವಾಗ ನಿಸರ್ಗದ ನಿಸರ್ಗದ ಸಂಪನ್ಮೂಲಗಳಾದಂತಹ ಹಾಗೂ ಜೀವರಾಶಿಯ ಬೆಳವಣಿಗೆಗೆ ಅವಶ್ಯವಿರುವಂತಹ ಹೊಳೆ ಹಳ್ಳಗಳು ಪ್ರಕೃತಿಯಲ್ಲಿ ನೋಡಿ ಭೂಮಿ ತನಗಾಗಿ ಕೊಟ್ಟಂತಹ ಒಂದು ಸಂಪತ್ತುಗಳು ಅವೆಲ್ಲ ತ್ವರೆಗಳು ಹಳ್ಳಗಳು ಹೊರೆ ಏನೋ ತ್ವರಿತಾ ಇದ್ದಾವೆ ಹರಿತಾ ಇದಾವೆ ಎನ್ನುವಂತ ಅರ್ಥವನ್ನು ಬಳಸ್ತಾರೆ ಅಂತ ಹೇಳಿ ಅವೆಲ್ಲ ತುಂಬಿಕೊಂಡು ತುಂಬಿಕೊಂಡು ಸಮೃದ್ಧವಾಗಿ ಹರಿತಾ ಇದ್ದಾವೆ ಈ ಸಂಪನ್ಮೂಲಗಳನ್ನ ಭೋಗಿಸುವಂತಹ ಜೀವರಾಶಿಯಾದಂತಹ ಆ ಪಕ್ಷಿಗಳು ಆ ಗೆಣೆ ಹಕ್ಕಿ ಅಂತ ಕರೀತಾರೆ ಮಕ್ಕಳ ಆ ಗೆಣೆ ಹಕ್ಕಿ ಹಕ್ಕಿಗಳು ಬೆದರಿದಾವೆ ಅಂತ ಸೊ ಬೆರೆದಿದ್ದಾವೆ ಅಥವಾ ಕೂಡಿದ್ದಾವೆ ಸಮಾಗಮದಲ್ಲಿದ್ದಾವೆ ಅಂತಹ ಒಂದು ಸುಂದರವಾದಂತಹ ಒಂದು ಹೊಸ ಸೃಷ್ಟಿಯ ಕ್ರಿಯೆಯಲ್ಲಿ ಅವು ತೊಡಗಿದ್ದಾವೆ ಇವೆಲ್ಲ ಮನಸ್ಸನ್ನು ಮುದಗೊಳಿಸುವಂಥ ಅದು ಪ್ರಕೃತಿ ಆಹ್ಲಾದವನ್ನು ಕೊಡುವಂಥ ಒಂದು ಭಾಗಗಳು ಅಂಥೇಳಿ ಆದರೆ ಇಂಥವರನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ಸಾಮರಸ್ಯದ ಬದುಕು ಇದೆಯಲ್ಲ ಅದಕ್ಕೆ ಭಂಗ ತರುವಂಥ ಕೆಲಸಗಳು ಈಗ ಆಗ್ತಾ ಇದ್ದಾವೆ ಅಂಥೇಳಿ ಸೊ ಇಂತಹ ಸಾಮರಸ್ಯವನ್ನು ನೋಡಿ ಆ ಹೊಟ್ಟೆ ಉರಿಯುವಂತಹ ವ್ಯಕ್ತಿ ಈ ಭೂಮಿ ಮೇಲೆ ಇದ್ದಾನೆ ಅಂದ್ರೂ ಮೊದಲು ಮನುಷ್ಯ ಮಾತ್ರ ಅಂತ ಹೇಳಿ ಬೇಂದ್ರೆಯವರು ಅದನ್ನು ಮಾತಾಡ್ತಾರೆ ಅಂತ ಹೇಳಿ ಹಾಗಾಗಿ ಇಲ್ಲಿ ಇಲ್ಲಿ ಆಗದವರ ಹೊಟ್ಟೆ ಉರಿದಾವ ಅಂತ ಹೇಳ್ತಾರೆ ಸೊ ಆಗದವರ ಹೊಟ್ಟಿ ಉರಿದಾವ ಗೆಳೆಯ ಆಗದವರ ಹೊಟ್ಟಿ ಉರಿದಾವ ಅಂತವರ ದಿಟ್ಟಿ ಮನೆ ಮುರಿದಾವ ಅಂತ ಹೇಳ್ತಾರೆ ಸೊ ನಿಸರ್ಗದ ಈ ಸಾಮರಸ್ಯ ಇದೆಯಲ್ಲ ಈ ನಿಸರ್ಗದ ಸಾಮರಸ್ಯವನ್ನ ಸಹಿಸಲಾರದಂತ ಒಂದು ಜೀವಿ ಈ ಭೂಮಿ ಮೇಲಿದ್ದಾನೆ ಅಂತಂದ್ರೆ ಅದು ಮನುಷ್ಯ ಜೀವಿ ಅಂತ ಗುರುತಿಸ್ತಾರೆ ಆ ಮನುಷ್ಯ ಜೀವಿ ಇರೋದ್ರಿಂದನೇ ಆ ಎಲ್ಲ ಎಲ್ಲ ಜೀವಿಗಳು ನೋಡಿ ಮನುಷ್ಯರನ್ನು ಹೊರತಾಗಿದ್ದಂಥ ಎಲ್ಲ ಜೀವ ಸಂಕುಲಗಳು ಭೂಮಿಯೊಂದಿಗೆ ಸಾಮರಸ್ಯದಿಂದ ಬದುಕ್ತವೆ ಆ ಪಕ್ಷಿಗಳು ಆ ಪ್ರಾಣಿಗಳು ಎಲ್ಲವೂ ಕೂಡ ಅಂತ ಹೇಳಿ ಆದರೆ ಮನುಷ್ಯ ಮಾತ್ರ ಆ ಆ ಸಾಮರಸ್ಯವನ್ನು ಕೆಡಿಸುವಂಥ ಕೆಲಸವನ್ನ ಆತ ಮಾಡ್ತಾನೆ ಅಂತೇಳಿ ಹೊಳೆ ಹಳ್ಳ ಸುಂದರವಾಗಿ ಹರಿದಿದ್ದಾವೆ ತುಂಬಿ ಹರಿತಿದ್ದಾವೆ ಗೆಣೆ ಹಕ್ಕಿ ಸಮಾಗಮದಲ್ಲಿ ಕೂಡಿ ಬೆಳೀತಾ ಬೆರಿತಿದ್ದಾವೆ ಹೊಸ ಸೃಷ್ಟಿಯನ್ನು ಮಾಡ್ತಾ ಇದೆ ಪ್ರಕೃತಿ ಆದರೆ ಅದನ್ನು ನೋಡಿ ಹೊಟ್ಟೆ ಉರಿದ್ಕೋತಾ ಇರುವಂತಹ ಮನುಷ್ಯ ಇದ್ದಾನೆ ಅಂತ ಹೇಳಿ ಮಾಡ್ತಾನೆ ಮನುಷ್ಯ ಪ್ರ ಅವುಗಳ ಮೇಲೆ ಪ್ರಭುತ್ವವನ್ನು ಸಾರೋದಕ್ಕೆ ಆ ಒಂದು ಏನು ಅವನ ದಾಸ್ಟ್ರ್ಯ ಪ್ರವೃತ್ತಿಯನ್ನು ಸಾರೋದಕ್ಕೆ ಮುಂದಾಗ್ತಾನೆ ಅಂತ ಹೇಳಿ ಅದ್ರ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಅವುಗಳನ್ನು ತನ್ನ ಆಳ್ವಿಕೆಗೆ ಒಳಪಡಿಸ್ಬೇಕು ಅಂತ ಹೇಳುವಂಥದ್ದು ಯೋಚನೆ ಮಾಡ್ತೀವಲ್ಲ ಅಂಥದ್ದನ್ನು ಮನುಷ್ಯ ಪ್ರೇರೇಪಣೆ ಮಾಡ್ತಾ ಬರ್ತಾನೆ ಅಂತ ಹೇಳಿ ಅಂತ ಅದು ನಾವನ್ನೆಲ್ಲ ನಮ್ಮ ಅಂಕೆಯಲ್ಲೇ ಇಟ್ಕೋಬೇಕು ಅನ್ನುವಂಥದ್ದನ್ನು ಹೇಳ್ತಾ ಬರ್ತಾನೆ ಹಾಗಾಗಿ ಪಕ್ಷಿಗಳನ್ನ ನಾವು ಆದಿವರ್ಗದ ಜೀವಿಗಳು ಅಂತ ಹೇಳಿ ಕರೀತಾರೆ ಈ ಆದರೆ ಮಾನವ ಈ ಮಾನವ ಅನ್ನುವಂತಹ ಜೀವಿ ಇದನ್ನಲ್ಲ ಈತನಿಗೆ ಈ ಜೀವಿಗೆ ದುರಾಸೆ ಹೆಚ್ಚು ಅಂತ ಹೇಳಿ ಯಾವ ಪ್ರಾಣಿ ಪಕ್ಷಿಗಳು ಕೂಡ ತಮ್ಮ ಮರಿಗಳಿಗೆ ಮಕ್ಕಳಿಗೆ ಅಥವಾ ಇದಕ್ಕೆ ಅಂತ ಹೇಳಿ ಸಂಪತ್ತನ್ನ ಸಂಗ್ರಹಿಸಿಡೋದಿಲ್ಲ ಆದರೆ ಮಾನವನ ಒಂದು ದುರ್ಗುಣ ಏನು ಅಂತಂದ್ರೆ ಅದು ಸಂಪತ್ತನ್ನು ಶೇಖರಿಸಿ 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 ಬರಿದು ಮಾಡೋದು ಅಂತ ಹೇಳಿ ಅದು ಆಸೆ ಇದ್ದರೆ ಪರ ಅಂತಲ್ಲ ಅದು ದುರಾಸೆಯ ಕಡೆಗೆ ಅದು ಹೋಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಬರ್ತಾನೆ ಅಂತ ಹೇಳಿ ಹಾಗಾಗಿ ಇಂತಹ ಹಕ್ಕಿಗಳು ಸಮರಸದಿಂದ ಕೂಡಿರುವಂತಹ ಆ ಭೂಮಿಯೊಂದಿಗೆ ಸಾಮರಸ್ಯದಿಂದ ಬೆರೆತು ಬಾಳ್ತಾ ಇರುವಂತಹ ಒಂದು ಆ ಸನ್ನಿವೇಶವನ್ನು ನೋಡಿ ಆ ಯಾರು ಆ ಮಾನವನಿಗೆ ತಡೆದುಕೊಳ್ಳೋದಕ್ಕಾಗೋದಿಲ್ಲ ಆಗ ಅಂತವರ ದಿಟ್ಟಿ ಮನೆ ಬಿರುದ ಅಂತ ದಿಟ್ಟಿ ಅಂದರೆ ಮಕ್ಕಳ ದೃಷ್ಟಿ ಅಂತ ಕರಿತೀವಿ ಅವರ ದೃಷ್ಟಿ ಮನೆಯನ್ನ ಮುರಿತಾ ಇದ್ದಾವೆ ಅಂತ ಹೇಳಿ ಈ ಸಾಮರಸ್ಯದ ಬದುಕನ್ನ ಹಾಳು ಮಾಡ್ತಾ ಇದಾವೆ ಅಂತ ಹೇಳಿ ನೋ ನಿಸರ್ಗದ ಈ ಸಾಮರಸ್ಯದ ಬದುಕನ್ನ ಸಹಿಸಲಾರದ ಜೀವಿ ಈ ಮಾನವ ಅನ್ನುವಂತ ಒಂದು ಪ್ರಾಣಿ ಇದೆ ಆ ಪ್ರಾಣಿ ಎಲ್ಲ ಜೀವಿಗಳನ್ನೂ ಕೂಡ ಹತೋಟಿಗೆ ಇಟ್ಕೋಬೇಕು ಅಂತ ಹೇಳಿ ಅದು ಯಾವಾಗ್ಲೂ ಕೂಡ ತನ್ನ ಆ ಏನ್ ಹೇಳ್ತೀವಿ ಅದಕ್ಕೆ ಅವನ ಒಂದು ಆ ಶ್ರೇಷ್ಠತೆಯನ್ನ ಹೇಳ್ಕೋಬೇಕು ಅನ್ನುವಂಥದ್ದು ಅಂತ ಹೇಳಿ ಆ ಎಲ್ಲ ಜೀವಿಗಳನ್ನ ತನ್ನ ಅಂಕೈಯಲ್ಲಿ ಇಟ್ಕೋಬೇಕು ಅನ್ನುವಂತಹ ಒಂದು ಆಸೆ ಇರುವಂಥದ್ದು ಹೇಳಿ ಹಾಗಾಗಿನೇ ಆ ಮಾ ಆ ಮಾನವ ಏನು ಮಾಡ್ತಾನೆ ಆ ನಿಸರ್ಗದಲ್ಲಿರುವಂಥ ಅಮಾಯಕ ಜೀವಿಗಳಾದಂತಹ ಇತರ ಜೀವಿಗಳದೊಳಗೆ ಅವನು ಒಂದಾಗಿ ಬಾಳೋದನ್ನು ಬಯಸೋದಿಲ್ಲ ಅಂತ ಹೇಳಿ ಬೇಟೆ ಆಡೋದು ದೌರ್ಜನ್ಯ ಮಾಡೋದು ಸೊ ಈ ಥರದ ಕೆಲಸಗಳನ್ನು ಆತ ಮಾಡ್ತಾ ಬರ್ತಾನೆ ಹೀಗೆ ನಿಸರ್ಗದೊಡನೆ ಒಂದಾಗಿ ಬದುಕ್ತಾ ಇರುವಂತಹ ಅಮಾಯಕ ಜೀವಿಗಳಿರ್ತವಲ್ಲ ಆ ಜೀವಿಗಳದ ಎಲ್ಲ ಈತ ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊತಾ ನಿಸರ್ಗದ ಸಂಪತ್ತನ್ನೆಲ್ಲ ಆತ ಏನು ಮಾಡ್ತಿದ್ದಾನೆ ಸ್ವಾರ್ಥಕ್ಕಾಗಿ ಅದನ್ನು ಏನೋ ಕೊಳ್ಳೆ ಹೊಡಿತಿದ್ದಾನೆ ಅಂತ ಹೇಳುವಂಥದ್ದು ಅಂಥೇಳಿ ಅವನ ಉದ್ಧಾರಕ್ಕಾಗಿ ಈ ಥರ ಜೀವಿಗಳು ಏನಾದರೂ ಪರವಾಗಿಲ್ಲ ಅಂತ ಹೇಳ್ತೀವಲ್ಲ ಸೊ ಆ ಥರದಕ್ಕೆ ಅವನು ಬಂದಿದ್ದಾನೆ ಅಂತೇಳಿ ಹೀಗಾಗಿ ಈ ಜೀವಿಗೆ ಅಂದರೆ ಮಾನವ ಜೀವಿಗೆ ಅತಿ ದುರಾಸೆ ಇರೋದರಿಂದ ಅವನ ಹೊಟ್ಟೆ ಉರಿಯುತ್ತೆ ಆ ರೀತಿ ಸಾಮರಸ್ಯದಿಂದ ಬದುಕ್ತಾ ಇರುವಂಥ ಬದುಕನ್ನ ಆತ ಹಾಳು ಮಾಡ್ತಿದ್ದಾನೆ ಅಂತ ಸೊ ಹೀಗೆ ಭೂಮಿ ಮನುಷ್ಯನ ಪ್ರಕೃತಿ ಎನ್ನುವಂಥದ್ದು ಮಕ್ಕಳ ಭೂಮಿ ಎನ್ನುವಂಥದ್ದು ಮನುಷ್ಯನ ಆಸೆಗಳನ್ನ ತಳಿಸುತ್ತೆ ದುರಾಸೆಗಳನ್ನಲ್ಲ ಅಂತ ಹೇಳ್ತಾರೆ ಹಾಗಾಗಿ ಬೇರೆ ಜೀವಿಗಳ ಈ ಸಾಮರಸ್ಯದ ಸೌಖ್ಯವನ್ನ ಕಂಡ್ರೆ ಸಹಿಸಲಕ್ಕಾಗದೇ ಇರುವಂತಹ ಮಾನವ ಉಳಿದ ಜೀವಿಗಳ ಮೇಲೆ ಹೆಚ್ಚು ಹೆಚ್ಚು ಹೊಟ್ಟೆ ಕಿಚ್ಚಬರ್ತಾನೆ ಅಂಥೇಳಿ ಅದಕ್ಕೆ ಅವ್ರು ಹೇಳ್ತಾರೆ ಹೊಟ್ಟೆ ಉರಿತಾ ಇದೆ ಅವನಿಗೆ ಅಂಥವರ ದಿಟ್ಟಿ ಮನಿ ಮನೆ ಮುರಿದಾವ ಅಂತೇಳಿ ಮನೆಗಳನ್ನ ಹಾಳು ಮಾಡುತ್ತೆ ಅನ್ನುವಂಥ ಮಾತುಗಳನ್ನ ಬೇಂದ್ರೆಯವರು ಈ ಒಂದು ಸಾಲುಗಳಲ್ಲಿ ಅವರು ಹೇಳ್ತಾ ಬರ್ತಾರೆ ಹೇಳಿ ಮಕ್ಕಳನ್ನು ನೋಡಿ ಅದು ನೋಡೋದಾದರೆ ಸಕಲ ಜೀವಿ ರಾಶಿಗಳಿಗೆ ಅವಶ್ಯವಿರುವಂತಹ ಹೊಳೆ ಹಳ್ಳಗಳು ತುಂಬಿ ಸಮೃದ್ಧವಾಗಿ ಹರಿತಾ ಇದ್ದಾವೆ ಹೊಸ ಸೃಷ್ಟಿಯ ಕ್ರಿಯೆಯಲ್ಲಿ ತೊಡಗಿರುವಂತಹ ಆ ಗೆಣೆ ಹಕ್ಕಿಗಳು ಅಂತ ಕರೀತಾರೆ ಸೊ ಜೊತೆ ಹಕ್ಕಿಗಳು ಕೂಡ ಬೆರೆತಿದ್ದಾವೆ ಪ್ರಕೃತಿಯಲ್ಲಿ ಸಾಮರಸ್ಯದಿಂದ ಕೂಡಿರುವಂತಹ ಈ ಜೀವಿಗಳಿದ್ದಾವೆ ಆದರೆ ಇದು ಮನಸ್ಸನ್ನು ಮುದುಗೊಳಿಸುವಂತಹ ಚಿತ್ರಣ ಇದನ್ನು ನೋಡಿ ಕೂಡ ಆ ಮನುಷ್ಯ ಏನೋ ಕಲಿಯುವುದಿಲ್ಲ ಹೇಳಿ ಅದ್ರ ಮೇಲೆ ತನ್ನ ಪ್ರಭಾವವನ್ನು ಬೀರೋದಕ್ಕೆ ಪ್ರಯತ್ನ ಪಡ್ತಾನೆ ಹೇಳಿ ಸೊ ಇಂದ ಸಾಮರಸ್ಯದ ಬದುಕಿ ಏನಿತ್ತು ಪ್ರಾ ಆರಂಭದಲ್ಲಿ ಅಂತಹ ಸಾಮರಸ್ಯದ ಬದುಕಿಗೆ ಈಗ ಒಂದು ಭಂಗ ಬಂದಿದೆ ಅಂತ ಹೇಳಿ ನಿಸರ್ಗದ ಈ ಸಾಮರಸ್ಯವನ್ನು ಸಹಿಸದಂತ ಮಾನವ ಜೀವಿ ಭೂಮಿ ಮೇಲೆ ಇದ್ದಾನೆ ಎಲ್ಲ ಜೀವಿಗಳು ನಿಸರ್ಗದೊಂದಿಗೆ ಹೊಂದಿಕೊಂಡು ಬಾಳ್ತಾ ಇದ್ರೆ ದುರಾಸೆಯ ಮಾನವ ಪ್ರಕೃತಿ ಸಂಪತ್ತನ್ನೆಲ್ಲ ದೋಚುವಂತಹ ಕೃತ್ಯಕ್ಕೆ ಆತ ತೊಡಗಿದ್ದಾನೆ ಅಂತ ಹಾಗಾಗಿ ಅಂತಹ ಜೊತೆ ಗೆಣೆ ಹಕ್ಕಿಗಳು ಸೇರಿರುವಂತಹ ಕೂಡಿರುವಂತಹ ತೊರೆಗಳು ಹರಿತಾ ಇರುವಂತಹ ಒಂದು ಸುಂದರ ಪ್ರಪಂಚವನ್ನ ನೋಡಿ ಸಹಿಸಕಾಗದೇ ಇರುವಂತಹ ಒಂದು ವ್ಯಕ್ತಿತ್ವ ಮಾನವನದಾಗಿದೆ ಅಂತ ಹೇಳಿ ಹೇಳ್ತೀವ ಅಂತ ಹೇಳಿ ಸೊ ಹೀಗಾಗಿ ಮನುಷ್ಯನ ಆಸೆಗಳನ್ನ ಪ್ರಕೃತಿ ತಣಿಸುತ್ತದೆ ದುರಾಸೆಗಳನ್ನಲ್ಲ ಅಂತೇಳಿ ಸೊ ಈಗ ಏನಾಗಿದೆ ಇವತ್ತಿನ ಆಧುನಿಕ ಅಹ್ ಒತ್ತಡಕ್ಕೆ ಸಿಕ್ಕಿದಂತಹ ಅಥವಾ ಜಾಗತೀಕರಣಕ್ಕೆ ಪ್ರಭಾವದ ಬಳಕ ಮಾನವ ಮಾಡ್ತಿದ್ದಾನೆ ಆ ದುರಾಸೆಗಳನ್ನ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಪ್ರಕೃತಿಯ ಬೇರೆ ಬೇರೆ ಜೀವಿಗಳ ಸಾಮರಸ್ಯ ಸೌಖ್ಯವನ್ನು ಕಂಡರೆ ಈ ಮಾನವ ಸಹಿಸೋದಿಲ್ಲ ಹೊಟ್ಟೆ ಕಿಚ್ಚಿನಿಂದ ಕುದಿದು ಹೋಗ್ತಾನೆ ಅಂತೇಳಿ ಇದನ್ನು ನೋಡಿ ಆ ಸಾಮರಸ್ಯದಿಂದ ಬದುಕ್ತಾ ಇದ್ದವಲ್ಲ ಜೀವಿಗಳು ಅಂತ ಹೇಳಿ ಆ ಮಾನವನಿಗೆ ಹೊಟ್ಟೆ ಉರಿತಾ ಇರಬೇಕು ಹಾಗಾಗಿನೇ ತಾನು ಅವನು ಆ ಹೊಟ್ಟೆ ಕಿಚ್ಚು ಪಡ್ತಾನೆ ಆ ಹೊಟ್ಟೆ ಕಿಚ್ಚು ಅಷ್ಟೇ ಅಲ್ಲ ಅದು ಅವರ ದೃಷ್ಟಿ ಇದೆಯಲ್ಲ ದೃಷ್ಟಿ ಅದು ಬೇರೆ ಮನೆಗಳನ್ನು ಮುರಿತವೆ ಅಂದರೆ ಬೇರೆ ಜೀವಿಗಳನ್ನು ಹಾಳು ಮಾಡ್ತವೆ ಅಂತೇಳಿ ಅವರ ಸಾಮರಸ್ಯವನ್ನ ನಾಶ ಮಾಡ್ತವೆ ಮತ್ತು ತನ್ನ ಪ್ರಭುತ್ವವನ್ನು ಅವ್ರ ಮೇಲೆ ಹೇರೋದಕ್ಕೆ ಪ್ರಯತ್ನ ಪಡ್ತಾನೆ ಅಂತ ಹೇಳಿ ಬೇಂದ್ರೆಯವರು ಹೇಳ್ತಾರೆ ಅಂತೇಳಿ ಸೊ ಇಂತಹ ಹೊಟ್ಟೆ ಕಿಚ್ಚಿನ ಮಾನವ ಕೆಟ್ಟದ ದೃಷ್ಟಿಯಿಂದಾಗಿ ಮನೆಗಳು ಮುರಿದು ಬೀಳ್ತಾ ಇದ್ದಾವೆ ಒಂದು ಒಂದು ಜೀವಿಯ ವಂಶನೆ ಹಾಳಾಗ್ತಾ ಇದೆ ಅನ್ನೋದನ್ನ ಅವ್ರು ಮಾತಾಡ್ತಾರೆ ಅಂತೇಳಿ ಹೀಗೆ ಜೀವನದ ಸಾಮರಸ್ಯ ಹಾಳಾಗ್ತಾ ಇದೆ ಅಂತೇಳಿ ಒಂದು ಕ್ರಮದಿಂದ ನಡೆಯುತ್ತಿದ್ದಂತ ಜೀವನ ಈಗ ಅಥವಾ ಜೀವನಕ್ಕೆ ಈಗ ಕುತ್ತು ಬಂದಿದೆ ನಿಸರ್ಗದ ಮನಿ ಅಥವಾ ಆಶ್ರಯ ಅಂತ ಕರಿತೀವಲ್ಲ ಈ ಭೂಮಿ ಅನ್ನುವುದನ್ನೇ ಒಂದು ಭಯ ಮನೆ ಅಂತ ತಿಳ್ಕೊಂಡ್ರೆ ಸಾಮರಸ್ಯದಿಂದ ಬದುಕ್ತಾ ಇದ್ದಂಥ ಅಷ್ಟೂ ಜೀವಿಗಳು ಇವತ್ತೇನಾಗ್ತಿದ್ದಾವೆ ಆ ಸಾಮರಸ್ಯದ ಬದುಕಿಗೆ ಭಗ್ನ ಆಗ್ತಾ ಇದೆ ಅಂತ ಹೇಳಿ ನಿಸರ್ಗದ ಮನೆ ಒಡೆದು ಚೂರಾಗ್ತಾ ಇದೆ ಅದಕ್ಕೆ ಕಾರಣ ಯಾರು ಅಂತಂದ್ರೆ ಮನುಷ್ಯ ಅಂತ ಕರಿತಾರೆ ಅಂತ ಹೇಳಿ ಸೊ ಮನದಿಂದ ಮನುಷ್ಯನಿಂದ ಆಸೆಯಿಂದ ಅಥವಾ ಮನುಷ್ಯನ ದುರಾಸೆಯಿಂದ ಅದು ಅಂತ ಹೇಳಿ ಭೂಮಿ ತಾಯಿ ಹೂವು ಹಣ್ಣು ಎಲ್ಲ ಸಂಪತ್ತುಗಳನ್ನ ಆ ಒಡೊಳಗೆ ತನಗಲ್ಲದೆ ಪರೋಪಕಾರಿಯಾಗಿ ಮಾಡುವಂಥ ಗುಣವುಳ್ಳುವಂಥವಳು ಆದರೆ ಇಲ್ಲಿ ಆ ಒಡಲಿನ ಸಂಪತ್ತಿನ ಜೋ ದೋಚುತ್ತಿರುವವರ ಕಂಡು ಕೊರಗ್ತಾ ಇದ್ದಾಳೆ ಅಂತೇಳಿ ಅದಕ್ಕೆ ಅವಳು ಆ ಏನು ಚದುರಿದ ಚೆಲುವೆಯಾಗಿದ್ದಾಳೆ ಕಣ್ಣುಗಳಿರುವಂತಹ ಚೆಲುವೆಯಾಗಿದ್ದಾಳೆ ಅಂತೇಳಿ ಹಾಗೆ ನೋಡಿ ಹಾಗೆ ಮಾನವನ ದುರಾಸೆಯ ಕ್ರೂರತೆಯನ್ನು ಕಂಡಂತಹ ಆ ಭೂಮಿ ಕೊರಗ್ತಾ ಇದ್ದಾಳೆ ಆ ಶೋಷಣೆಯನ್ನು ನೋಡಿದಂತಹ ಆ ಭೂಮಿ ಸೊರಗ್ತಾ ಇದ್ದಾಳೆ ಅಂತ ಹೇಳುವಂಥದ್ದು ಇಷ್ಟಾದರೂ ಮಾನವ ಬುದ್ಧಿ ಕಲಿತಾ ಇಲ್ವಲ್ಲ ಅಂತ ಹೇಳುವಂಥ ಅಥವಾ ತನ್ನ ನಾಶವನ್ನ ಇಷ್ಟೋ ಆ ತಾಯಿಯ ಮನಸ್ಸು ಅಥವಾ ಭೂಮಿ ತಾಯಿಯ ಮನಸ್ಸು ಹೇಗಿದೆ ಅಂತಂದ್ರೆ ಅಯ್ಯೋ ಮನುಷ್ಯ ಈ ರೀತಿಯಲ್ಲಿ ಸಾಯುವ ಹಂತಕ್ಕೆ ಹೋಗ್ತಿದ್ದಾನಲ್ಲ ಅಥವಾ ದುರಾಸೆಯಿಂದ ತನ್ನನ್ನು ತಾನು ಹಾಳು ಮಾಡ್ಕೋತಾನ ಅಂತ ಹೇಳಿ ಅಂತೇಳಿ ಅದಕ್ಕೆ ಹೇಳ್ತಾರೆ ಮಕ್ಕಳ ಮನುಷ್ಯನಿಗೆ ಪ್ರಕೃತಿ ಅನಿವಾರ್ಯ ಹೊರತು ಪ್ರಕೃತಿಗೆ ಮನುಷ್ಯ ಅನಿವಾರ್ಯ ಅಲ್ಲ ಅಂತೇಳಿ ಸೊ ಈ ಒಂದು ಸತ್ಯವನ್ನು ತಿಳ್ಕೊಂಡ್ಬಿಟ್ರೆ ಭೂಮಿ ಮತ್ತು ಮನುಷ್ಯನ ಸಂಬಂಧ ಹೇಗಿತ್ತು ಮೂಲದಲ್ಲಿ ಅನ್ನೋದನ್ನ ಇತ್ತಲ್ಲ ಅದೇ ರೀತಿಯ ಸಂಬಂಧವನ್ನು ನಾವು ಮುಂದುವರಿಸಿಕೊಳ್ಳಲು ಹೋಗುವಂತ ಒಂದು ಸತ್ಯ ವಾಸ್ತವತೆಯನ್ನು ನಾವು ಹೊರತು ಇವತ್ತು ಬಾಳ್ಬೇಕಾಗಿದೆ ಅಂತ ಹೇಳ್ತಾರೆ ಅಂತೇಳಿ ಮಾನವನ ದುರಾಸೆ ಹೀಗೆ ಮುಂದುವರೆದ್ರೆ ಅದಕ್ಕೆ ಅವನು ಮುಂದೆ ತಕ್ಕ ಬೆಲೆಯನ್ನು ತರಬೇಕಾಗುತ್ತೆ ಅಂತೇಳಿ ಅವಸಾನದ ಹಂಚಿನ ಕಡೆಗೆ ಆಗಲೇ ಹೋಗ್ತಾ ಇದ್ದಾನೆ ಅಂತ ಹೇಳಿ ಈಗ ನಾವು ಮಾತಾಡ್ತೀವಿ ಇಬ್ರು ಗ್ಲೋಬಲ್ ವಾರ್ಮ್ ಜಾಸ್ತಿ ಆಗ್ತಾ ಇದೆ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ ಸೊ ಇದಕ್ಕೆಲ್ಲ ಕಾರಣಗಳು ಏನು ಅಂದಾಗ ಮನುಷ್ಯನ ಈ ಆಧುನಿಕತೆಯ ಪ್ರಭಾವ ಅಂತ ಕರೀತಾರೆ ಅಂತೇಳಿ ಅವನ ಒಂದು ಅಟ್ಟಹಾಸ ಅಂತ ಕರಿತೀವಲ್ಲ ಆ ಥರದ್ದು ಅಂತ ಹೇಳಿ ದುರಾಸೆ ಅಂತ ಹೇಳ್ತೀವಿ ಹೀಗೆ ಮಾನವನ ದುರಾಸೆ ಹೀಗೆ ಮುಂದುವರೆದ್ರೆ ಮನುಷ್ಯ ಮುಂದಿನ ದಿನಗಳಲ್ಲಿ ಅವನು ತಕ್ಕ ಒಂದು ಎಚ್ಚರಿಕೆಯ ಧ್ವನಿಯನ್ನ ಬೆಲೆ ತರಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯ ಧ್ವನಿಯನ್ನ ಕೂಡ ಅದು ಹೇಳ್ತಾರೆ ಅಂತ ಹೇಳಿ ಹಾಗೇನೆ ಅದ ಕಂಡು ಅದನ್ನ ತಾ ಕಂಡು ನೋಡಿ ಮೊದಲ ನಾಲ್ಕು ಸಾಲುಗಳು ಆ ಭೂಮಿಯ ಒಂದು ಸಹಜತೆಯನ್ನ ಹೇಳಿದ್ರೆ ಮಕ್ಳ ಉಳಿದ ನಾಲ್ಕು ಸಾಲುಗಳು ಆ ಭೂಮಿ ಮನುಷ್ಯನ ನೋಡಿ ಹೇಳುವ ಪರಿವನ್ನ ಬೇಂದ್ರೆಯವರು ಅದನ್ನ ಬಳಸ್ತಾ ಬರ್ತಾರೆ ಮಕ್ಳ ಅಂತ ಹೇಳಿ ಅದನ್ನ ಕಂಡು ಕೊರಗ್ಯಾಳೋ ಮರುಗ್ಯಾಳೋ ಸುರುಗ್ಯಾಳೋ ಅಂತ ಹೇಳಿ ಆ ಮಾನವ ಮಾಡ್ತಾ ಇರುವಂಥ ದುಷ್ಕೃತ್ಯವನ್ನು ನೋಡಿ ಆ ಭೂಮಿ ತಾಯಿ ಅದನ್ನು ತಾಕಂಡು ಕೊರಗ್ಯಾಳೋ ಮರುಗ್ಯಾಳೋ ಸುರುಗ್ಯಾಳೋ ಹೂ ಕಾಯಿ ಹಣ್ಣು ತುಂಬಿದ ಬನದಾಗ ಚಿಗರಿ ಗಂಗಳ ಚೆಲುವೆ ಚದುರಿ ನಿಂತಾಳ ಅಂತೇಳಿ ಸೊ ಮಕ್ಕಳು ಇಲ್ಲಿ ಬನ ಅನ್ನುವಂತಹ ಒಂದು ಪದವನ್ನು ಬಳಸ್ತಾರೆ ಬನ ಅಂತಂದ್ರೆ ವನ ಕಾಡು ಅರಣ್ಯ ಅಂತೇಳಿ ಅಂತ ಸೊ ಅದನ್ನು ನೋಡಿದಂತಹ ಮನುಷ್ಯನ ದುಷ್ಕೃತ್ಯವನ್ನು ನೋಡಿದಂತಹ ದೌರ್ಜನ್ಯವನ್ನು ಅಂತ ನೋಡಿದಂತಹ ಭೂಮಿ ತಾಯಿ ಅವನ ಈ ಹುಚ್ಚಾಟಕ್ಕೆ ಅವನ ಈ ಮಂಗಾಟಕ್ಕೆ ಮರುಗ್ತಾ ಇದ್ದಾಳೆ ಕೊರಗ್ತಾ ಇದ್ದಾಳೆ ಮತ್ತು ಸೊರ್ಗಿದ್ದಾಳೆ ಅಂತೇಳಿ ಹೀಗೆ ಸ್ವರಗ್ಯಾಳು ಹೂವು ಕಾಯಿ ಹಣ್ಣು ತುಂಬಿದ ಸ್ವ ಸ್ವರಗ್ಯಾಳು ಆಗ್ಬೇಕು ಮಕ್ಳು ಅದು ಸ್ವರಗ್ಯಾಳು ಹೂವು ಕಾಯಿ ಹಣ್ಣು ತುಂಬಿದ ಬನದಾಗೆ ಚಿಗರಿಗಂಗಳ ಚಲುವೆ ಆಗಿದ್ದಂತಹ ಭೂಮಿ ಈಗ ಚದುರಿದ ಕಣ್ಣುಗಳುಳ್ಳಂತಹ ಆತಂಕದ ಕಣ್ಣುಗಳುಳ್ಳಂತಹ ಆ ಚಲುವೆ ಆಗಿದ್ದಾಳೆ ಅನ್ನುವಂಥ ಮಾತುಗಳನ್ನ ಬೇಂದ್ರೆಯವರು ಈ ಮಾ ಈ ಪದ್ಯದ ಮೂಲಕ ಹೇಳ್ತಾರೆ ಅಂತೇಳಿ ಸೊ ಹೀಗೆ ಮನುಷ್ಯನ ದುರಾಕ್ರಮಣಕ್ಕೆ ಹೆದರಿದಂಥ ಭೂಮಿ ತಾಯಿ ತನ್ನ ಆತ್ ಆತ್ಮಸ್ಥೈರ್ಯವನ್ನ ಕಳೆದುಕೊಂಡಿದ್ದಾಳೆ ಈ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಯತ್ನಿಸುವಂಥ ಯುವ ಗಳಿಗೆಯಲ್ಲಿ ಯಾವ ಗಳಿಗೆನಲ್ಲಿ ಆಕ್ರಮಣ ಆಗ್ಬಿಡುತ್ತೋ ಅಥವಾ ಮನುಷ್ಯ ಯಾವ ಸಮಯದಲ್ಲಿ ಹುಚ್ಚಾಟವನ್ನು ಪ್ರಾರಂಭ ಮಾಡ್ತಾನೋ ಅನ್ನುವಂತಹ ಆತಂಕದಲ್ಲೇ ಅವಳು ಜೀವನವನ್ನು ಅಥವಾ ನೋಟ್ ನೋಡುವ ನೋಟವನ್ನು ನಾವು ನೋಡ್ಬೋದು ಅಂತೇಳಿ ಹೀಗೆ ಯಾವ ಗಳಿಗೆಯಲ್ಲಿ ಆಕ್ರಮಣವಾಗುವುದು ಆಕ್ರಮಣವಾಗುವುದೋ ಎಂದು ಸ್ಥೈರ್ಯ ಧೈರ್ಯಗಳನ್ನು ಕಳೆದುಕೊಂಡು ಚಂಚಲ ಕಣ್ಣುಗಳನ್ನು ಹೊಂದಿರುವಂತಹ ಚದುರಿ ಚದುರಿದ ಚೆಲುವೆಯಾಗಿ ಆಕೆ ನಿಂತಿದ್ದಾಳೆ ಅನ್ನುವಂಥ ಭೂಮಿಯ ಅಸಹಾಯಕ ಸ್ಥಿತಿಯನ್ನು ಈ ಆಕವನ್ನು ಹೇಳ್ತಾ ಬರ್ತಾ ಹೋಗುತ್ತೆ ಅಂತ ಹೇಳಿ ಮಕ್ಕಳ ಹಾಗಾಗಿ ಅವಳ ಅವಳ ಸ್ಥಿತಿಯನ್ನು ಆ ಆ ಸ್ಥಿತಿಯನ್ನ ಸ್ಥಿತಿಯನ್ನು ತುಂಬ ಚೆನ್ನಾಗಿ ಅದು ಕಟ್ಕೊಡ್ತಾ ಬರುತ್ತೆ ಹೇಳಿ ಅವಳು ಕೊರಗ್ತಾ ಇದ್ದಾಳೆ ಪರಿಸ್ಥಿತಿಯನ್ನು ನೋಡಿ ಹೇಳಿ ಏನಾಗ್ತಾ ಇದೆ ಇದು ಮನುಷ್ಯನಿಗೂ ಗೊತ್ತಾಗ್ತಾ ಇಲ್ವಾ ಅಂತ ಹೇಳಿ ಹೇಳುವಂಥದ್ದು ಅಂತೇಳಿ ಹಾಗಾಗಿ ಭೂಮಿ ಇಲ್ಲಿ ನಿತ್ಸಹಾಯಕಳಾಗಿ ತನ್ನ ಒಡಲಲ್ಲೇ ಹೂವು ಕಾಯಿ ಹಣ್ಣು ಇವುಗಳನ್ನೆಲ್ಲ ಕೂಡ ತುಂಬಿಕೊಂಡಿದ್ರು ಕೂಡ ಆಕೆ ಏನು ಮಾಡ್ತಿದ್ದಾಳೆ ಅವುಗಳನ್ನೆಲ್ಲ ದೋಚುತ್ತಾ ಇರುವಂಥ ದುರಾಸೆಯಿಂದ ದೋಚುತ್ತಾ ಇರುವಂತಹ ಆ ಮಾನವರನ್ನ ನೋಡಿ ಆಕೆ ಕೊರಗ್ತಿದ್ದಾಳೆ ಸೊರಗ್ತಿದ್ದಾಳೆ ಮರುಗ್ತಿದ್ದಾಳೆ ಸೊ ಈ ರೀತಿ ಆ ಪರಿಸ್ಥಿತಿಯ ಅಥವಾ ಆ ಶೋಷಣೆಯಿಂದಾಗಿ ಸ್ವತಃ ಅವಳೇನೆ ಸೊರಗಿ ಹೋಗ್ತಾ ಇದ್ದಾಳೆ ಭೂಮಿ ಅನ್ನುವಂಥದ್ದನ್ನು ಆಕೆ ಆ ದೃಷ್ಟಿಕಲ್ಲಿ ಬೇಂದ್ರೆಯವರು ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಅದನ್ನು ಕಂಡು ಆ ಭೂಮಿ ನೋಡಿ ಸೊರಕ್ತಿದ್ದಾಳೆ ಅಂತೇಳಿ ಅಂದರೆ ಮಾನವನ ದುರಾಕ್ರಮಣಕ್ಕೆ ಏನೋ ಒಂದಾದ ಹೊರ ದುರಾಕ್ರಮಣಕ್ಕೆ ಬಲಿಯಾದಂಥ ಅಥವಾ ಹೆದರಿದಂತಹ ಅವಳು ಸ್ಥೈರ್ಯವನ್ನು ಕಳ್ಕೊಂಡಿದ್ದಾಳೆ ಆತ್ಮಸ್ಥೈರ್ಯವನ್ನು ಕಳ್ಕೊತಾ ಇದ್ದಾಳೆ ಅಂತೇಳಿ ಎಷ್ಟು ಈಗ ನೋಡಿ ಎಲ್ಲ ಕಡೆ ಈಗ ಅದಿರನ್ನು ತೆಗೆಯೋದಿರ್ಬೋದು ಅಥವಾ ಬೇರೆ ಬೇರೆ ಕಾಮಗಾರಿಗಳನ್ನು ಮಾಡೋದಕ್ಕಿರ್ಬೋದು ಭೂಮಿಯನ್ನ ಭೂಮಿಯ ಒಡಲು ಅಂತಲೇ ನಾವು ತಾಯಿ ಅನ್ನುವಂತಹ ಒಂದು ಪವಿತ್ರವಾದ ಕಲ್ಪನೆ ತಂದುಬಿಟ್ಟಿದ್ದೀವಿ ಅಂತ ಇತ್ತೀಚೆಗೆ ಈ ಕೊಡಗು ಪ್ರದೇಶಗಳೆಲ್ಲ ಗುಡ್ಡಗಳೆಲ್ಲ ಕುಸಿದು ಬೀಳ್ತು ಮಕ್ಕಳು ಯಾಕೆ ಅಂತಂದರೆ ಆಧುನಿಕ ಆಧುನಿಕತೆಯ ನೆಪದಲ್ಲಿ ಮನುಷ್ಯ ಆ ಭೂಮಿಯ ಮೇಲೆ ಮಾಡ್ತಾ ಇರುವಂಥ ಒಂದು ಆ ದೌರ್ಜನ್ಯಗಳ ಫಲವಾಗಿ ಇವತ್ತು ಮನುಷ್ಯ ಅದನ್ನೆಲ್ಲ ಅನುಭವಿಸ್ತಿದ್ದಾನೆ ಅನ್ನುವಂಥದ್ದು ಆದರೂ ಕೂಡ ಮನುಷ್ಯ ಆ ಬುದ್ಧಿಯನ್ನು ಇನ್ನೂ ಕಲ್ತಿಲ್ಲ ಅಂತೇಳಿ ಹೀಗಾಗಿ ಧಾವಿಸಲು ಬಂದಂತಹ ಹರಿಣಿಯಂತೆ ಆ ಚದುರಿದ ಕಣ್ಣುಗಳುಳ್ಳಂತಹ ಆ ಚಂಚಲವಾಗಿ ಆಕೆ ನಿಂತಿದ್ದಾಳೆ ಅನ್ನೋದನ್ನ ಹೇಳ್ತಾ ಬರ್ತಾರೆ ಅಂತೇಳಿ ಯಾವ ಗಳಿಗೆಯಲ್ಲಿ ಯಾರು ಬಂದು ಆಕ್ರಮಣ ಮಾಡ್ತಾರೋ ಅನ್ನುವಂತಹ ಒಂದು ಆತಂಕದ ಸ್ಥಿತಿನಲ್ಲನೆ ಆಕೆ ಬೆದರಿ ನಿಂತಿದ್ದಾಳೆ ಭೂಮಿ ತಾಯಿ ಅನ್ನೋದನ್ನ ಹೇಳ್ತಾ ಬರ್ತಾರೆ ಅಂತ ಹೇಳಿ ಹಾಗಾಗಿ ಈ ಮತ್ತೆ ಮತ್ತೆ ಆ ಚಂಚಲ ಕಣ್ಣುಗಳನ್ನು ಹೊಂದಿರುವಂತಹ ಬೆದರಿದ ಹೆಣ್ಣುಗಳಾಗಿ ಆಕೆ ನಿಂತಾಳೆ ಅಂತ ಹೇಳಿ ಮೊದಲ ಭಾಗದಲ್ಲಿ ನಾವು ಚರ್ಚೆ ಮಾಡ್ತಾರೆ ಅಂತೇಳಿ ಸೊ ಮಕ್ಳ ಪದ್ಯ ಮುಂದುವರೆದಾಗೆ ಎರಡನೇ ಪದ್ಯಕ್ಕೆ ನಾವು ಹೋಗೋಣ ಬೇಟೆ ನಾಯಿ ಅದರ ಯಾವೋ ಬೇಟೆ ನಾಯಿ ಒದರ ಹೋದರ್ಯಾವೋ ಹಸು ಜೀವ ಬೆದರ್ಯಾವೋ ಗಳಗಳನೆ ಗಿಡದ ಎಲಿ ಉದರಿಯಾವೋ ಯಾವೋ ಗೆಣೆಯ ಗೆಳೆಯ ಯಾವೋ ದಿನ್ನಿ ಮಡ್ಡಿ ಗುಡ್ಡ ಅದರ್ಯಾವೋ ಅಂತೇಳಿ ಬೇಟೆ ನಾಯಿ ಹೋದರ್ಯಾವೋ ಹಸು ಜೀವ ಬೆದರ್ಯಾವೋ ಗಳನೆ ಗಿಡದ ಎಲಿ ಉದುರ್ ಯಾವೋ ಗೆಣೆಯ ಯಾವೋ ದಿನ್ನಿ ಮಡ್ಡಿ ಗುಡ್ಡ ಅದರ್ಯಾವೋ ಅಂತೇಳಿ ಸೊ ಮೊದಲಿಗೆ ಕಠಿಣ ಪದಗಳನ್ನು ನೋಡಿಬಿಡೋಣ ಮಕ್ಕಳ ಬ್ಯಾಟಿ ಅಂತಂದರೆ ಬೇಟೆ ಅನ್ನುವಂಥ ಅರ್ಥ ಬೇಟೆ ನಾಯಿಗಳು ಹಸು ಜೀವ ಅಂತಂದರೆ ಸಾಧು ಪ್ರಾಣಿಗಳು ಅಂತೇಳಿ ಹಸು ಅಂತಂದರೆ ಆಕಳು ಅನ್ನುವಂಥ ಅರ್ಥ ಕೂಡ ಇದೆ ಇಲ್ಲಿ ಹಸು ಜೀವಗಳು ಅಂತಂದರೆ ಸಾಧು ಪ್ರಾಣಿಗಳಾಗಿರುವಂಥದ್ದು ಎಲಿ ಅಂದರೆ ಎಲೆ ನಾನು ಹಿಂದಿನ ತರಗತಿನಲ್ಲಿ ಹೇಳಿ ಹಿಂದಿನ ಸ್ಲೈಡ್ಸಲ್ಲಿ ಹೇಳಿದೆ ಮಕ್ಕಳ ನಾನು ಎಲಿ ಅಂತಂದರೆ ಇಕಾರ ಅಂತವಾಗಿ ಅವರು ಬಳಸ್ತಾರೆ ಎಲೆ ಅನ್ನೋದನ್ನ ಎಲೆ ಅಂತ ಕರೀತಾರೆ ದಿನ್ನಿ ಅಂತಂದ್ರೆ ಒಂದು ಸಣ್ಣ ಮಣ್ಣಿನ ಗುಡ್ಡೆ ಹಾಗೇನೆ ಮಡ್ಡಿ ಅಂದರೆ ಅದಕ್ಕಿಂತ ಒಂದು ಸಣ್ಣ ಒಂದು ಒಂದು ಸ್ವಲ್ಪ ದಪ್ಪ ದಪ್ಪ ಇರುವಂತಹ ಮಧ್ಯಮ ಗಾತ್ರದ ಮಣ್ಣಿನ ಗುಡ್ಡೆ ಹಾಗೇ ಗುಡ್ಡ ಅಂತಂದ್ರೆ ಹೆಚ್ಚು ಮಣ್ಣಿನ ರಾಶಿ ಅಂತ ಹೇಳಿ ಕರಿತೀವಲ್ಲ ಆ ಥರದ್ದು ಅಂತೇಳಿ ಹೀಗೆ ಆ ಒಂದನ್ನ ಕ್ರಮವಾಗಿ ಹೇಳುವಂಥದ್ದು ಬೇಂದ್ರೆಯವರ ಒಂದು ಈ ಒಂದು ಕವನದ ಒಂದು ವೈಶಿಷ್ಟ್ಯ ಹಾಗಾಗಿ ಹಂತ ಹಂತವಾಗಿ ಕ್ರಮವಾಗಿ ಅವನ ಮಾತುಗಳನ್ನ ಆತ ಹೇಳ್ಕೊಂಡು ಬರ್ತಾ ಹೋಗ್ತಾರೆ ಅಂತೇಳಿ ಹೀಗಾಗಿ ಬ್ಯಾಟಿ ನಾಯಿ ಬೇಂದ್ರೆಯವರು ಈ ನುಡಿನಲ್ಲಿ ಪಳಗಿಸಿದಂತಹ ಒಂದು ಬೇಟೆ ನಾಯಿನ ಚಿತ್ರಣವನ್ನು ಕೊಡ್ತಾರೆ ಇಲ್ಲಿ ಅಂತೇಳಿ ಬೇಂದ್ರೆಯವರು ಈ ಮಾತುಗಳು ಪಳಗಿಸಿದ ಬೇಟೆ ನಾಯಿಗಳ ಸಂಕೇತವನ್ನು ಬಳಸ್ತಾರೆ ಬೇಟೆ ನಾಯಿ ಅದರ ಯಾವ ವದರ್ ಯಾವೋ ಅನ್ನುವಂತ ಮಾತುಗಳನ್ನು ಬಳಸ್ತಾರೆ ಅಂತೇಳಿ ಸೊ ಬೇಟೆ ನಾಯಿ ವದರ್ ಯಾವೊ ಹಸು ಜೀವ ಬೆದರಿಯಾವೋ ಅನ್ನುವಂತ ಮಾತುಗಳನ್ನು ಬಳಸ್ತಾರೆ ಇಲ್ಲಿ ಮೊದಲ ನಾಗರಿಕತೆ ಪ್ರಾರಂಭವಾದಾಗ ಮನುಷ್ಯ ತನ್ನ ಮೊದಲ ನಾಗರಿಕತೆಯಲ್ಲಿ ನಾಯಿಗಳನ್ನು ಬಳಸಿ ಬೇಟೆ ಆಡೋದನ್ನ ಪ್ರಾರಂಭ ಮಾಡ್ಕೋತಾನೆ ಅಂತೇಳಿ ಅಂದ್ರೆ ಒಂದು ಜೀವಿಯನ್ನ ತನ್ನ ವಶಕ್ಕೆ ಪಡೆದುಕೊಂಡು ಅದರ ಮೇಲೆ ಇನ್ನೊಂದು ಜೀವಿಯನ್ನ ಬೇಟೆಯಾಡುವಂತಹ ಒಂದು ಪ್ರವೃತ್ತಿಯನ್ನು ಮನುಷ್ಯ ಪಡ್ಕೊಂಡು ಬರ್ತಾ ಹೋಗ್ತಾನೆ ಅಥವಾ ಗಳಿಸ್ತಾನೆ ಹೋಗ್ತಾನೆ ಅಂತೇಳಿ ಇದು ನಾಗರಿಕತೆ ಪ್ರಾರಂಭವಾದಂತಹ ಮೊದಲ ಹಂತದ ಚಿತ್ರ ಅಂತ ಕೊಡ್ತಾರೆ ಅಂತ ಹೇಳಿ ಮಕ್ಕಳು ಚಿತ್ರಣ ಬೇಟೆಯಾಡುವ ಪ್ರಾಣಿಗಳನ್ನು ಅವನು ಏನು ಮಾಡ್ತಾನೆ ತರಬೇತಿ ಮಾಡಿ ಆ ಬೇಟೆಯಾಡೋದಕ್ಕೆ ಆಡೋದಕ್ಕೆ ಬಳಸ್ಕೊತಾನೆ ಅಂತೇಳಿ ಅವಳಿಂದ ಬೇಟೆಯಾಡಿ ಮಾನವ ತನ್ನ ದುರಾಸೆಯನ್ನು ಈಡೇರಿಸಿಕೊಳ್ಳುವಂತಹ ಒಂದು ಚಿತ್ರಣವನ್ನ ಈ ಬುದ್ಧಿಯ ಚಿತ್ರಣವನ್ನ ಕವಿ ಈ ಒಂದು ಈ ಭಾಗಗಳಲ್ಲಿ ಚರ್ಚೆ ಮಾಡ್ತಾರೆ ಹಾಗಾಗಿ ಇಲ್ಲಿ ಹಸು ಜೀವ ಅಂತ ಅನ್ನುವಾಗ ಮಕ್ಕಳ ಸಾಧು ಪ್ರಾಣಿಗಳು ಅಂತ ಹೇಳಿ ಆ ಬೇಟೆ ನಾಯಿಗಳ ಒದರಿಕೆಯನ್ನು ನೋಡಿ ಸಾಧು ಪ್ರಾಣಿಗಳು ಬೆದರಿದಾವೆ ಅಂತ ಹೇಳ್ತಾರೆ ಹಾಗೆ ಅಂತ ಹೇಳಿ ಇದು ಇಲ್ಲಿ ಆಕಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಸಾಧು ಪ್ರಾಣಿಗಳು ಅನ್ನೋದನ್ನ ಹೆಚ್ಚು ಗುರಿ ಮಾಡ್ತಾ ಬರುತ್ತೆ ಅರ್ಥವನ್ನು ಸ್ಪೃಶಿಸ್ತಾ ಬರುತ್ತೆ ಈ ಪದಗಳು ಅಂತ ಹೇಳ್ತಾರೆ ಹೀಗೆ ಅಪ್ರತ್ಯಕ್ಷವಾಗಿ ಮತ್ತು ಆಕ್ರಮಣಕಾರವಾಗಿ ಮಾಡುವಂಥ ಮನುಷ್ಯನ ಪ್ರವೃತ್ತಿ ಇದೆಯಲ್ಲ ಇದು ಅವನ ಅವನ ಏನು ಅವನ ಒಂದು ಪ್ರಭುತ್ವವನ್ನು ಒಪ್ಪಿಕೊಳ್ಳಬೇಕು ಅನ್ನುವಂಥ ಒಂದು ಮನೋಧೋರಣೆಯಿಂದ ಆತ ಬೇರೆ ಪ್ರಾಣಿಗಳ ಮೇಲೆ ಈ ಥರದೊಂದು ಆಕ್ರಮಣ ಪ್ರವೃತ್ತಿಯನ್ನು ಆತ ಮಾಡ್ತಾನೆ ಅಂತೇಳಿ ಸೊ ಇದು ಅಪ್ರತ್ಯಕ್ಷವಾಗಿ ಕೂಡ ಇದು ಆಕ್ರಮಣಕಾರ ಮತ್ತು ಪರಾಜಿತ ಜನಾಂಗದವರನ್ನ ಕೂಡ ಅದು ಸೂಚಿಸುತ್ತೆ ಅಂತೇಳಿ ಏನು ಬೇಟೆ ನಾಯಿ ಬೇಟೆ ನಾಯಿಗಳನ್ನು ಹಿಡಿದು ಆತ ಪಡಗಿಸಿಕೊಂಡು ಇನ್ನೊಂದು ಬೇಟೆ ಜೀವಿಯನ್ನ ಬೇಟೆ ಆಡ್ತಾನೆ ಅಂತಂದ್ರೆ ಅದು ಏನು ಹೇಳ್ತಾರೆ ಅದನ್ನ ಅಪ್ರತ್ಯಕ್ಷವಾಗಿ ಇದು ಒಂದು ಬೇಟೆ ನಾಡಿನ ಚಿತ್ರಣ ಕೊಡ್ತಾ ನಾಯಿನ ಚಿತ್ರಣ ಕೊಡ್ತಾ ಇದ್ದ ಹಾಗೇನೆ ಅದು ಆಕ್ರಮಣಕಾರ ಇನ್ನೊಂದು ಜನಾಂಗದ ಮೇಲೆ ಆಕ್ರಮಣ ಮಾಡುವಂತಹ ಒಂದು ಪ್ರವೃತ್ತಿಯನ್ನ ಕೂಡ ಇದರಲ್ಲಿ ಸೂಕ್ಷ್ಮವಾಗಿ ಬೇಂದ್ರೆಯವರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ಭಾರತ ದೇಶವನ್ನೇ ಉದಾಹರಣೆ ತರದ ಮಕ್ಕಳ ಆ ಪ್ರಾರಂಭದಿಂದ ಅನೇಕ ದೇಶದಲ್ಲಿ ಬೇರೆ ಬೇರೆ ಪ್ರಾಚೀನ ಭಾರತದಿಂದಲೂ ಕಾಲದಿಂದಲೂ ಕೂಡ ದೇಶದ ಮೇಲೆ ಆಕ್ರಮಣಗಳು ನಡೀತಾ ಬರೋದು ಸಾಮಾನ್ಯವಾಗಿ ಕಾಣುತ್ತವೆ ಹೀಗಾಗಿ ಒಂದು ಜನಾಂಗ ಮತ್ತೊಂದು ಜನಾಂಗದ ಮೇಲೆ ಅಥವಾ ಒಬ್ಬ ಪ್ರಬಲವಾಗಿರುವಂಥ ಇನ್ನೊಂದು ಜನಾಂಗದ ಮೇಲೆ ಆ ಜೀವಗಳ ಮೇಲೆ ಆಟ ಆಡುವಂಥದ್ದು ಅವರನ್ನು ಏನು ಆಕ್ರಮಣ ಮಾಡಿ ಸೋಲಿಸುವಂಥದ್ದು ತನ್ನ ಆ ವಶಕ್ಕೆ ಪಡೆಯುವಂಥದ್ದು ಅವ್ರ ಮೇಲೆ ದೌರ್ಜನ್ಯ ಸಿಗುವಂಥದ್ದು ನಾವು ಪ್ರಕೃತಿಯ ಆರಂಭದ ಘಟ್ಟದಲ್ಲಿ ಕೂಡ ನಾವು ಅದನ್ನ ನೋಡ್ತಾ ಬರ್ತಿದ್ದೀವಿ ಅಂತ ಹೇಳಿ ಹಾಗಾಗಿ ಇಲ್ಲಿ ಬೇಟೆ ನಾಯಿನ ಸಂಕೇತವನ್ನು ಬಳಸುವಾಗ ಮನುಷ್ಯ ಆ ಬೇಟೆ ಆಡುವಂಥ ಸಂದರ್ಭದಲ್ಲಿ ಇನ್ನೊಂದು ಪ್ರಾಣಿಯನ್ನ ಹೇಗೆ ವಶಪಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತಾವೆ ಹೇಳಿ ಹೀಗಾಗಿ ಈ ಬೇಟೆ ನಾಯಿ ಅಂದ್ರೆ ಸಾಧು ಪ್ರಾಣಿಗಳಿಗಾದಂಥ ಮೊದಲ ಆಘಾತವನ್ನ ಈ ಮಾತುಗಳು ವರ್ಣಿಸ್ತಾ ಬರ್ತವೆ ಅಂತ ಹೇಳಿ ಆ ಆ ಬಳಿಕ ಸಸ್ಯಗಳಿಗಾದಂಥ ಒಂದು ಆಘಾತವನ್ನ ಹೇಳ್ತಾ ಬರ್ತಾರೆ ಬೇಂದ್ರೆಯವರು ಅಂತ ಹೇಳಿ ಕರೀತಾರೆ ಅಲ್ಲೂ ಸಹ ಮೊದಲು ನೋಡಿ ಮೊದಲು ಕ್ರಮವಾಗಿ ಹೇಳ್ತಾರೆ ಹಾಗೆ ಹೇಳುವಾಗ ಮೊದಲು ದಿನ್ನಿ ಅಂತ ಕರೀತಾರೆ ದಿನ್ನಿ ಬಳಿಕ ಆ ಅದಕ್ಕಿಂತ ದೊಡ್ಡದಾದಂಥ ಒಂದು ಮಡ್ಡಿ ಅಂತೇಳಿ ಸೊ ಅದಕ್ಕಿಂತ ದೊಡ್ಡದಾದಂಥ ಒಂದು ಗುಡ್ಡವನ್ನ ಇಲ್ಲಿ ಕ್ರಮವಾಗಿ ವರ್ಣಿಸ್ತಾ ಬರ್ತಾರೆ ಅಂತೇಳಿ ಹೀಗಾಗಿ ಈ ಬೇಟೆಯಾಡುವಂತಹ ಪ್ರವೃತ್ತಿ ಇದೆಯಲ್ಲ ಇದು ಮಾನವನ ನಾಗರಿಕತೆಯಲ್ಲಿ ಜರುಗಿದಂತಹ ಒಂದು ಮೊದಲ ಹಂತದ ಚಿತ್ರ ಇದು ಅಂತ ಗುರುತಿಸ್ತಾರೆ ಇಂತಹ ಬೇಟೆಯ ಪ್ರವೃತ್ತಿಗೆ ಆ ಹಸು ಅಂದ್ರೆ ಸಾಧು ಪ್ರಾಣಿಗಳಿಗೆ ಜೀವಗಳು ಬೆದರುವಂತಹ ಒಂದು ಚಿತ್ರಣ ಈ ಭಾಗದಲ್ಲಿ ನಾವು ನೋಡ್ತಾ ಬರ್ತಾರೆ ಅಂತ ಹೇಳಿ ಸೊ ಈ ಭಾಗದಲ್ಲಿ ಮಾನವ ಆಕ್ರಮಣಕರಕಾರಿ ಪ್ರವೃತ್ತಿಯಿಂದಾಗಿ ಮೊದಲು ಪ್ರಾಣಿಗಳಿಗಾದಂತಹ ಒಂದು ಅವಸ್ಥೆ ಆ ನಂತರದಲ್ಲಿ ಮರಗಿಡಗಳಿಗೆ ಬಂದಂತ ಒಂದು ದುರಾವಸ್ಥೆ ಹಾಗೇನೆ ನಿರ್ಜೀವ ವಸ್ತುಗಳಾದಂತ ನೋಡಿ ಮನುಷ್ಯ ಯಾವುದೇ ಆಗಿರಲಿ ಬಿಟ್ಟಿಲ್ಲ ಅವನು ಹೇಳಿ ಆ ಪ್ರಾಣಿಗಳಾಗಿರಲಿ ಸಸ್ಯಗಳಾಗಿರಲಿ ಅಥವಾ ನಿರ್ಜೀವ ವಸ್ತುಗಳಾದಂಥ ಪ್ರಕೃತಿ ವಸ್ತುಗಳಾಗಿರಲಿ ಯಾವುದನ್ನು ಬಿಟ್ಟಿಲ್ಲ ಅಂತೇಳಿ ಸೊ ಇವತ್ತು ಕೂಡ ಭೂಮಿಯನ್ನು ಬಗೆದು ಬಗದು ಬಗದು ಅದರ ಮೂಲಕ ಅದಿರನ್ನು ತೆಗೆದು ಭೂಮಿಯನ್ನು ಬರಿದು ಮಾಡುವಂತಹ ಒಂದು ಕಾಲಕ್ಕೆ ಬಂದು ಏನು ಹೇಳ್ತೀವಿ ಅದಕ್ಕೆ ಅಂತಂದರೆ ಆ ದುರಾಸೆಗೆ ಬಂದುಬಿಟ್ಟಿದ್ದಾನೆ ಅಂಥೇಳಿ ಅದಕ್ಕೆ ವಿಜ್ಞಾನಿಗಳು ಹೇಳ್ತಾರೆ ಇರುವುದು ಒಂದೇ ಭೂಮಿ ನಾವು ಅದನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ ಆ ಎಚ್ಚರಿಕೆಯ ಧ್ವನಿಯನ್ನು ಮನುಷ್ಯ ಗಾಳಿಗೆ ತೂರಿ ತನ್ನ ಸ್ವಾರ್ಥಕ್ಕಾಗಿ ಎಲ್ಲವನ್ನು ಕೂಡ ತನ್ನ ದುರಾಸೆಗಾಗಿ ಬಳಸ್ಕೊತಿದ್ದಾನೆ ಅಂತೇಳಿ ಹಾಗಾಗಿ ಪ್ರಾಣಿಗಳಿಗೆ ಮರಗಿಡಗಳಿಗೆ ನಿರ್ಜೀವ ವಸ್ತುಗಳಿಗಾದಂಥ ಒಂದು ಸ್ಥಿತಿಯನ್ನು ಈ ಮಾತುಗಳು ವರ್ಣಿಸ್ತಾ ಬರ್ತವೆ ಮಾನವನ ಆಕ್ರಮಣಕಾರಿ ಪ್ರವೃತ್ತಿ ಸಾಗಿ ಬಂದಂಥ ಒಂದು ಕ್ರಮಬದ್ಧತೆಯನ್ನು ಕೂಡ ಇದು ಆ ಯಾವುದು ದಿನ್ನಿ ಮಡ್ಡಿ ಗುಡ್ಡ ಅನ್ನುವಂಥ ಮಾತುಗಳು ಹೇಳ್ತಾ ಬರ್ತವೆ ಅಂತ ಹೇಳ್ತೀವಲ್ಲ ಮಕ್ಕಳ ಆ ಥರದ್ದು ಹಾಗಾಗಿ ಹೇಳ್ತಾ ಹೇಳ್ತಾರೆ ಅಂತೇಳಿ ಹಾಗಾಗಿ ಈ ರೀತಿ ಇದ್ದಕ್ಕಿದ್ದ ಹಾಗೇನೆ ಯಾವುದೇ ರೀತಿಯ ಒಂದು ಆಕ್ರಮಣ ಆಗುತ್ತೆ ಮನುಷ್ಯನಿಂದ ಅನ್ನುವಂತಹ ಒಂದು ಕಲ್ಪನೆ ಇದ್ದಂತಹ ಆ ಚಿಗರಿಗಂಗಳ ಚೆಲುವೆ ಭೂಮಿ ಆ ಬೆದರಿ ನಿಂತಿರ್ತಾಳೆ ಅಂತೇಳಿ ಹಾಗಾಗಿ ಈ ಯಾವ ವಿಷಯದಲ್ಲಿಯೂ ಕೂಡ ಆ ಅವಳಿಗೆ ಈ ತರ ಒಂದು ಆಕ್ರಮಣ ಆಗುತ್ತೆ ನಾವು ಜೀವ ಕೊಟ್ಟಂತಹ ಜೀವಿಗಳಿಂದ ನಮ್ಮ ಮಡಿಲ್ನಲ್ಲಿ ಬೆಳೀತಾ ಇರುವಂತಹ ಈ ರೀತಿ ಆಕ್ರಮಣ ಆಗ್ಬೋದು ಅನ್ನುವಂತಹ ಯಾವ ಆಲೋಚನೆಗಳು ಕೂಡ ಇಲ್ಲದೆ ಇರುವಂತಹ ಆ ಭೂಮಿಗೆ ಮನುಷ್ಯನ ಈ ಆಕ್ರಮಣಕಾರಿ ಪ್ರವೃತ್ತಿಯನ್ನು ನೋಡಿ ಆಕೆ ಬೆದರಿ ನಿಂತಿದ್ದಾಳೆ ಅಂತೇಳಿ ಹಾಗೇನೆ ಅದತ್ತ ಕಂಡು ನೊಂದಾಳೋ ಬೆಂದಾಳೋ ಅಂದಾಳೋ ಇಂದು ಎಂಥ ಜೀವದ ಬ್ಯಾಟಿ ಹಾಡೇ ಹಾಗಲ್ಲ ಅಂತೇಳಿ ಇದು ಎಂತ ಜೀವದ ಬ್ಯಾಟಿ ಹಾಡೇ ಹಗಲ ಚಿಗರಿಗಂಗಳ ಚೆಲುವೆ ಚದುರಿ ನಿಂತಾಳ ಅಂತೇಳಿ ಅದನ್ನ ತಾಕಂಡು ಆ ಮನುಷ್ಯ ಮಾಡ್ತಾ ಇರುವಂತಹ ಈ ದೌರ್ಜನ್ಯವನ್ನ ನೋಡಿ ಆ ಮಾತುಗಳನ್ನ ಅವರು ಅದನ್ನ ಹೇಳ್ತಾ ಬರ್ತಾರ ಮಕ್ಳ ಅಂತೇಳಿ ಹೇಳಿ ಅವುಗಳನ್ನ ನೋಡ್ಕೊಂಡು ಆಕೆ ಸು ಈಗ್ಲೂ ಕೂಡ ಬೆದರಿ ನಿಂತಿದ್ದಾಳೆ ಅಂತೇಳಿ ಆ ಮನುಷ್ಯ ಮಾಡುವ ದುಷ್ಕೃತ್ಯವನ್ನ ನೋಡಿ ನೊಂದಾಳು ಬೆಂದಾಳು ಅಂದಾಳು ಅಂತೇಳಿ ಇನ್ ಇದು ಎನ್ ಏನಂತ ಹೇಳ್ತಿದ್ದಾಳೆ ಅವಳು ಅಂದ ಏನ್ ಹೇಳ್ತೇಳ್ತಾರೆ ಭೂಮಿ ತಾಯಿ ಅಂತಂದ್ರೆ ಇದು ಎಂತ ಜೀವದ ಬ್ಯಾಟಿ ಅಂತ ಹೇಳಿ ಒಂದು ಜೀವಿ ಮತ್ತೊಂದು ಜೀವಿಯನ್ನ ಕೊಂದು ಬದುಕುವಂತಹ ಮನುಷ್ಯ ಜೀವ ಅಥವಾ ಏನ್ ದುರಾಸೆಗಾಗಿ ಅಂತೇಳಿ ಆರಕ್ಕಾಗಿ ಅಲ್ಲ ದುರಾಸೆಗಾಗಿ ಮನುಷ್ಯ ಈ ರೀತಿ ನಡ್ಕೋತಾ ಇದ್ದಾನೆ ಅಂತ ಹೇಳ್ತೀವಲ್ಲ ಆ ಒಂದು ಮಾತುಗಳನ್ನ ಆತ ಹೇಳ್ತಾ ಬರ್ತಾನೆ ಅಂತೇಳಿ ಹೀಗಾಗಿ ಅವನ ನಾಗರಿಕತೆ ನೋಡಿ ಹಂತ ಹಂತವಾಗಿ ಕವಿತೆ ಏನು ಮಾಡುತ್ತೆ ಮಕ್ಕಳಂದರೆ ಬೇಟೆ ನಾಯಿಯಿಂದ ನಾಗರಿಕತೆ ಬರ್ತಾನೆ ನಾಗರಿಕತೆ ಬೆಳೀತಾ ಬೆಳೀತಾ ಇದ್ದಾಗೇ ಅವನ ದೃಷ್ಟಿ ಆಲೋಚನೆ ಆ ಒಂದು ದುರಾಸೆ ಈ ಪ್ರವೃತ್ತಿಗಳು ಕೂಡ ಹಂತ ಹಂತವಾಗಿ ಬೆಳೀತಾ ಬೆಳೀತಾ ಬರ್ತಾ ಹೋಗುತ್ತೆ ಹೇಳಿ ಹೀಗಾಗಿ ಮಾನವನ ನಾಗರಿಕತೆ ಬೆಳೆದ ಹಾಗೇನೆ ಆತ ಈ ಇತರ ರಾಜ್ಯಗಳನ್ನು ಏನು ಮಾಡ್ತೀರಿ ಆಕ್ರಮಣ ಮಾಡಬೇಕು ಅಕ್ವೈರ್ ಮಾಡ್ಕೋಬೇಕು ಹೇಳಿ ಅದನ್ನು ವಶಪಡಿಸ್ಕೋಬೇಕು ಹೇಳಿ ಹೋರಾಡ್ತಾ ಇರ್ತಾನೆ ಹೇಳಿ ಹಾಗಾಗಿ ಈ ಮಾತುಗಳನ್ನು ಕೂಡ ಆ ಚಿಗರಿಗಂಗಳ ಚೆಲುವೆ ಅನ್ನುವಂತಹ ಆ ಕವಿತೆನಲ್ಲಿ ಕ್ರಮವಾಗಿ ಆ ಬೇಂದ್ರೆಯವರು ಅದನ್ನು ವರ್ಣನೆ ಮಾಡ್ತಾ ಬರ್ತಾರೆ ಅಂಥೇಳಿ ಅದನ್ನು ತಾ ಕಂಡು ಮರುಗ್ಯಾಳು ನೊಂದ್ಯಾಳೋ ಬೆಂದಾಳೋ ಅಂದಾಳು ಅಂತೇಳಿ ಇದು ಎಂಥ ಜೀವದ ಬ್ಯಾಟಿ ಹಾಡ ಹಗಲೆ ನೋಡ್ತಾ ಇದ್ದಾಗೇನೆ ಮನುಷ್ಯ ಪ್ರಕೃತಿಯನ್ನ ಈ ರೀತಿ ಪ್ರಾಣಿಗಳನ್ನ ಸಸ್ಯಗಳನ್ನ ಈ ರೀತಿ ತನ್ನ ದುರಾಸೆಗಾಗಿ ಬಲಿ ಕೊಡ್ತಾ ಇದ್ದಾನೆ ಅಂತ ಹೇಳಿ ಆಕೆ ಕೊರಗುವಂತಹ ಒಂದು ಮನಸ್ಥಿತಿಯನ್ನ ಈ ಕವನದಲ್ಲಿ ನಾವು ನೋಡ್ತಾ ಬರ್ಬೋದು ಅಂತ ಹೇಳಿ ವಸುಂಧರಿಗೆ ಪ್ರತಿಯೊಂದು ಜೀವಿ ಕೂಡ ಮುಖ್ಯ ಆದರೆ ಮನುಷ್ಯ ಜೀವಿ ಅದನ್ನ ಸಾಮರಸ್ಯವನ್ನ ಬಿಟ್ಟು ಏನು ಏನೋ ಒಂದಾಗಿರೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ಅಂತ ಹೇಳಿ ಹೀಗಾಗಿ ವಸುಂಧರಿಗೆ ಪ್ರತಿ ಜೀವ ಕೂಡ ಮುಖ್ಯ ಆಗಿರೋದ್ ಸಸ್ಯನೇ ಇರಲಿ ಅದು ಪ್ರಾಣಿನೇ ಆಗಿರಲಿ ತನ್ನ ಮಗುವೆ ಅಂತ ಹೇಳಿ ಹಾಗಾಗಿನೇ ಇಲ್ಲಿ ನಡೆಯುತ್ತಿರುವಂತಹ ಜೀವದ ಬೇಟೆಯನ್ನು ಜೀವದ ಬೇಟೆ ಅದು ಜೀವನಕ್ಕಾಗಿ ಬೇಟೆ ಆಗೋದಲ್ಲ ಒಂದು ಮತ್ ಒಂದು ಜೀವ ಇನ್ನೊಂದು ಜೀವವನ್ನು ಬೇಟೆ ಆಡಿ ಬದುಕುವಂತಹ ಒಂದು ದುರಾಸೆಯ ಪ್ರವೃತ್ತಿ ಅಂತ ಕರೀತಾರೆ ಆಕ್ರಮಣ ಪ್ರವೃತ್ತಿ ಅಂತ ಕರೀತಾರೆ ಹೀಗೆ ಈ ಈ ರೀತಿ ನಡೀತಾ ಇರುವಂತಹ ಜೀವದ ಬೇಟೆಯನ್ನು ಕಂಡು ಹಾಡು ಹಗಲೇ ಕಣ್ಣೆದುರುಗಡನೆ ಅಂತ ಹೇಳ್ತೀವಲ್ಲ ಸೊ ಆ ಥರದ ನಡೀತಾ ಇದೆ ಅಂತ ಹೇಳಿ ಆಕೆ ಶೋಕ ಶೋಕಿಸ್ತಾ ಬರ್ತಾ ಹೋಗ್ತಾಳೆ ಅಂತ ಹೇಳಿ ಆ ಏನು ಆ ಸುಂದರ ಭೂಮಿಯ ಕಣ್ಣುಗಳು ಈಗ ಚದುರಿದ ಚಲುವೆಯ ಕಣ್ಣುಗಳಾಗಿದ್ದಾವೆ ಹೆದರಿದ ಹರಿಣಿಯ ಕಣ್ಣುಗಳಾಗಿದ್ದಾವೆ ಯಾಕೆ ಅಂತಂದ್ರೆ ಮನುಷ್ಯನ ದೌರ್ಜನ್ಯ ಅವನ ಅಟ್ಟಹಾಸ ದುರಾಸೆ ಅವಳ ಮೇಲೆ ಒತ್ತುತ್ತಿದೆ ಅಂತ ಹೇಳಿ ವಸುಂಧರೆ ತನ್ನ ಮಡಿಲಿನಲ್ಲಿ ವಾಸ ಮಾಡುವಂಥ ಪ್ರತಿಯೊಂದು ಜೀವ ಕೂಡ ಅದು ಪ್ರಾಣಿ ಪಕ್ಷಿ ಕೂಡ ಮಗುವಿದ್ದ ಹಾಗೆಯೇ ತನ್ನ ಆಶ್ರಯದಲ್ಲಿರುವಂತಹ ಈ ಜೀವರಾಶಿಯ ಮೇಲೆ ಹಾಡು ಹಗಲೇ ನಡೆಯುತ್ತಿರುವಂಥ ಒಂದು ದೌರ್ಜನ್ಯವನ್ನ ಹಾಗೂ ಜೀವದ ಬೇಟೆಯನ್ನು ನೋಡಿ ಮರುಗ್ತಾ ಇದ್ದಾಳೆ ಕೊರಗ್ತಾ ಇದ್ದಾಳೆ ಮತ್ತು ಶೋಕಿಸ್ತಾ ಇದ್ದಾಳೆ ಅಂತೇಳಿ ಅದನ್ನ ಅಂತಿದ್ದಾಳೆ ಏನೋ ಹೇಳ್ತಿದ್ದಾಳೆ ನೋಡಿ ಇದೆಂಥ ಜೀವದ ಆಟ ಇದು ಅಂಥೇಳಿ ಇದೆಂಥ ಜೀವದ ಆಟ ಇದು ಆಟ ಅನ್ನುವಂಥ ಅಂತ ಹೇಳುವಾಗ ಮಕ್ಕಳ ಆ ಮನುಷ್ಯ ಇನ್ನು ತನ್ನ ಸ್ವಾರ್ಥಕ್ಕಾಗಿ ದುರಾಸೆಗಾಗಿ ಒಂದು ಒಂದು ಜೀವದ ಮೇಲೆ ಇನ್ನೊಂದು ಜೀವ ಜೀವವನ್ನು ಪಡೆಯುವ ಆಟವನ್ನು ಆಡ್ತಿದ್ದಾನೆ ಅಂತ ಹೇಳುವಂಥದ್ದು ಹಾಗಾಗಿ ಇದು ಎಂಥ ಬ್ಯಾಟಿ ಹಾಡೆ ಹಗಲ ನಡೀತಾ ಇರುವಂಥದ್ದು ಅಂತ ಹೇಳಿ ಆ ಗಂಗಳ ಚಲುವೆಯಾದಂತಹ ಆ ಹೆದರಿದ ಹರಣಿಯಾದಂತಹ ಭೂಮಿ ಮನುಷ್ಯನ ದೌರ್ಜನ್ಯವನ್ನು ನೋಡಿ ಸೋಕಿಸ್ತಾ ಇದ್ದಾಳೆ ಅಂತ ಹೇಳಿ ಮಕ್ಕಳ ಈ ಒಂದು ಸೆಷನ್ನಲ್ಲಿ ನಾವು ಆ ಏನೇನು ಕಲ್ತ್ಕೊಂಡ್ವಿ ಅಂತ ಹೇಳಿ ನೋಡೋದಾದ್ರೆ ಸೊ ಈ ಕವನವು ಮಾನವನ ವಿಕೃತ ಜೀವ ವಿರೋಧಿ ನಾಗರಿಕತೆಯ ದುರಂತವನ್ನ ಅಹ್ ಅರಿತ್ಕೊಳ್ಳ ಅರ್ತ್ಕೊಂಡ್ವಿ ಹಾಗೇನೆ ಮನುಷ್ಯ ಜೀವದ ಬೇಟೆಯಾಡುವಂಥ ಪ್ರವೃತ್ತಿ ಉಳ್ಳಂತವನು ದುರಾಸೆ ಸ್ವಾರ್ಥಿ ಅಂತ ಆ ಆತರದ್ದು ಇದೆಲ್ಲದರಿಂದ ಅವನು ಮಾಡ್ತಿದ್ದಾನೆ ತನ್ನನ್ನು ತಾನು ಕೊಂದುಕೊಳ್ಳುವ ಹಾಗೆ ಅವಸಾನದ ಕಡೆಗೆ ಹೋಗ್ತಿದ್ದಾನೆ ಅಂತ ಹೇಳಿ ಅದ್ರ ಅರಿವಿಲ್ಲದ ಮನುಷ್ಯ ಅವಸಾನದ ಕಡೆಗೆ ಹೋಗ್ತಿದ್ದಾನೆ ಅಂತ ಹೇಳಿ ನಿಸರ್ಗದ ಈ ಸಾಮರಸ್ಯವನ್ನು ಸಹಿಸದ ಮಾನವ ಜೀವಿಯ ಧೋರಣೆಯನ್ನು ಇಡೀ ಕವಿತೆ ನಾವು ಈಗ ಮಾತನಾಡಿದಂಥ ಇಷ್ಟು ಕವಿತೆ ನಮಗೆ ತಿಳಿಸ್ಕೊಡ್ತಾ ಬರುತ್ತೆ ಅಂತ ಹೇಳಿ ಮಕ್ಳ ಅಂತ ಹೇಳಿ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಒಂದೆರಡು ಕೇಳಿದ ಮಕ್ಕಳ ಬೆದರಿದ ಹರಿಣಿ ಎಂದರೆ ಯಾರು ಅಂತ ಹೇಳಿ ಸೊ ಅದಕ್ಕೆ ನಾಲ್ಕು ಆ ಆಯ್ಕೆಗಳು ಕೂಡ ಇದೆ ಬೆದರಿದ ಹರಿಣಿ ಎಂದರೆ ಮೊದಲನೇದು ಆ ಜಿಂಕೆ ಆ ಮೃಗ ಈ ಭೂಮಿ ಈ ಮನುಷ್ಯ ಅಂಥೇಳಿ ಮಕ್ಕಳ ಜೀವನ ಇದು ಮನುಷ್ಯ ಅಥವಾ ಭೂಮಿ ಮೇಲೆ ನಡೀತಾ ಇರುವಂಥ ಆ ದುಷ್ಕೃತ್ಯವನ್ನು ನೋಡಿ ಆ ಏನು ಬೆರಗುಗಣ್ಣುಗಳಿಂದ ನೋವಿನ ಮನಸ್ಥಿತಿಯಲ್ಲಿ ಆಕೆ ನೋಡ್ತಿರ್ತಾಳೆ ಯಾರು ಅಂದರೆ ಅದು ಭೂಮಿ ಅಂತೇಳಿ ಇಲ್ಲಿ ಮೊದ ಮೂರನೇ ಈ ಇದೆಲ್ಲ ಆ ಇದನ್ನು ಗುರುತಿಸಬೇಕು ಅಂತೇಳಿ ಈ ಭೂಮಿ ಅಂತೇಳಿ ಪ್ರಕೃತಿಯ ಸಾಮರಸ್ಯವನ್ನು ನಾಶ ನಾಶ ಮಾಡುತ್ತಿರುವವರು ಯಾರು ಅಂತ ಹೇಳಿ ಇದಕ್ಕೂ ಕೂಡ ಮಕ್ಕಳ ಮನುಷ್ಯನೇ ಆಗ್ತಾನೆ ಪ್ರಕೃತಿಯ ಸಾಮರಸ್ಯವನ್ನು ನಾಶ ಮಾಡ್ತಾ ಇರೋವನು ಇವತ್ತು ಮನುಷ್ಯನೇ ಆಗಿದ್ದಾನೆ ಅಂತ ಉಳಿದ ಎಲ್ಲ ಜೀವಿಗಳು ಕೂಡ ಸಾಮರಸ್ಯದಿಂದ ಬದುಕಿದ್ರೆ ಮನುಷ್ಯ ಅದನ್ನು ನೋಡಿ ಹೊಟ್ಟೆ ಉರ್ಕೊಳ್ಳುವಂಥ ಪ್ರವೃತ್ತಿಯವನು ಹಾಗಾಗಿ ಇವತ್ತು ಮನುಷ್ಯನಿಂದಾಗಿನ ಇಡೀ ಪ್ರಕೃತಿ ನಾಶ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ನಾಲ್ಕು ಆಕೆಗಳನ್ನು ಕೊಟ್ಟಿದ್ದಾರೆ ಆ ನೀರು ಆ ಸಸ್ಯಗಳು ಈ ಪ್ರಾಣಿಗಳು ಈ ಮನುಷ್ಯ ಇಲ್ಲಿ ಈ ಇದೆಯಲ್ಲ ದೀರ್ಘ ಸ್ವರ ಮನುಷ್ಯ ಅನ್ನುವಂಥದ್ದನ್ನು ಸರಿಯಾದ ಉತ್ತರ ಅದನ್ನು ನಾವು ಗುರುತಿಸಬೇಕಾಗುತ್ತೆ ಅಂತ ಹೇಳಿ ಸೊ ಮತ್ತೆ ಇನ್ನೊಂದೆರಡು ಪ್ರಶ್ನೆಗಳು ಮಕ್ಕಳ ನಿಮಗಾಗಿ ಭೂಮಿ ಮರುಗುತ್ತಿರುವುದು ಯಾಕೆ ಅಂತೇಳಿ ನೋಡಿ ಮಾನವನ ದುರಾಸೆಗೆ ನೋಡಿ ಮರುಗ್ತಾ ಇದೆ ಹಾಗೆಯೇ ಸಸ್ಯಗಳ ನಾಶಕ್ಕೆ ಮರುಗ್ತಾ ಇದೆ ಹಾಗೆಯೇ ನೀರಿನ ರಭಸಕ್ಕೆ ಮರುಗ್ತಾ ಇದೆ ಈ ಪ್ರಾಣಿಗಳ ಸಾರಿ ಪಕ್ಷಿಗಳ ನಾಶಕ್ಕೆ ಮರುಗ್ತಾ ಇದೆ ಅಂತ ಹೇಳಿ ಮಾನವನ ದುರಾಸೆಗೆ ಇವತ್ತು ಭೂಮಿ ಮರುಗ್ತಾ ಇದೆ ಅನ್ನುವಂತ ಸರಿಯಾದ ಉತ್ತರ ಮಕ್ಕಳ ಅದನ್ನು ನಾವು ಗುರುತಿಸಬೇಕು ಆ ಭಾಗದಲ್ಲಿದೆ ಸಸ್ಯಗಳ ನಾಶಕ್ಕಲ್ಲ ನೀರಿನ ರಭಸಕ್ಕಲ್ಲ ಪಕ್ಷಿಗಳ ನಾಶಕ್ಕೂ ಅಲ್ಲ ಮಾನವನ ದುರಾಸೆಗಾಗಿ ಇಡೀ ಒಂದು ಪ್ರಕೃತಿಯನ್ನು ಅವನು ಹಾಳು ಮಾಡ್ತಿದ್ದಾನೆ ಅನ್ನೋದನ್ನ ಹೇಳ್ತಾರೆ ಅಂತೇಳಿ ಹಾಗೆಯೇ ಚಿಗಿರಿಗಂಗಳ ಚೆಲುವೆ ಚದುರಿ ನಿಂತಾಳ ಕವನ ಯಾವ ಕವನ ಸಂಕಲನದಲ್ಲಿದೆ ಅಂತೇಳಿ ನಾಕು ತಂತಿ ಬೇಂದ್ರೆಯವರ ನಾಲ್ಕು ತಂತಿ ಸಖಿ ಗೀತಾ ನಾದಲೀಲೆ ಅರಳು ಮರಳು ಅನ್ನುವಂಥ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಆ ನಾಕು ತಂತಿ ಆ ಸಖಿ ಗೀತ ಈ ನಾದಲೀಲೆ ಈ ಅರಳು ಮರಳು ಇಲ್ಲಿ ಗಂಗಳ ಚಲುವಿ ಚದರಿ ನಿಂತಾಳ ಕವನವನ್ನು ಸಖಿ ಗೀತ ಅನ್ನುವಂತಹ ಅವರ ಕಾವ್ಯ ಕವನ ಸಂಕಲದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಮಕ್ಕಳ ಹಾಗಾಗಿ ಆ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಿ ಸೊ ಇದಕ್ಕೆ ಸರಿಯಾದ ಉತ್ತರಗಳನ್ನು ನೋಡೋದಾದ್ರೆ ಮಕ್ಕಳ ಮಾದರಿ ಪ್ರಶ್ನೆಗಳಿಗೆ ಮೊದಲನೇದಕ್ಕೆ ಭೂಮಿ ಎರಡನೇದಕ್ಕೆ ಮನುಷ್ಯ ಮೂರನೇದಕ್ಕೆ ಮಾನವನ ದುರಾಸೆಗೆ ಆಗಿದೆ ನಾಲ್ಕನೇದು ಸಖಿ ಗೀತ ಅನ್ನುವಂತಹ ಆಯ್ಕೆ ಉತ್ತರಗಳನ್ನು ನಾವು ಇಲ್ಲಿ ನಿಮಗಾಗಿ ಈ ಈ ಭಾಗದಲ್ಲಿ ನೀಡಿದ್ದೀನಿ ಸೊ ನೀವು ಈ ರೀತಿ ನಾಲ್ಕು ಉತ್ತರಗಳನ್ನು ಗುರುತಿಸ್ಕೋಬೇಕು ಅಂತೇಳಿ ಸೊ ಮಕ್ಕಳ ಇದುವರೆಗೆ ನಾವು ಚಿಗರಿಗಂಗಳ ಚಲುವೆ ಚದುರಿ ನಿಂತಾಳು ಭಾಗದ ಎರಡನೇ ಅಧಿವೇಶನದಲ್ಲಿ ಈಷ್ಟು ಅಂಶಗಳನ್ನು ತಿಳ್ಕೊಂಡಿದ್ದೀವಿ ಮನುಷ್ಯನ ದುರಾಸೆಗೆ ಮನುಷ್ಯನ ಅಟ್ಟಹಾಸಕ್ಕೆ ಮನುಷ್ಯನ ಆಕ್ರಮಣಕಾರಿ ಪ್ರವೃತ್ತಿಗೆ ಮನುಷ್ಯನ ಬೇಟೆ ಪ್ರವೃತ್ತಿಗೆ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಅಥವಾ ಏನು ಪ್ರಾಣಿಗಳನ್ನ ಬೇಟೆ ಆಡ್ತಾ ಆಡ್ತಾ ಅಂದ್ರೆ ಪ್ರಭುತ್ವವನ್ನು ಇನ್ನೊಬ್ಬರ ಮೇಲೆ ಹೇರ್ತಾ ಹೇರ್ತಾ ಹೇಗೆ ತನ್ನ ವಶದಲ್ಲಿರಬೇಕು ವಶದಲ್ಲಿರ್ಬೇಕು ಅಂತ ಹೇಳಿ ಅತಿಯಾಸೆಯಿಂದ ದುರಾಸೆಯಿಂದ ಮನುಷ್ಯ ಈ ಭೂಮಿಯನ್ನ ಹೇಗೆ ಅಳಿವಿನ ಅಂಚಿಗೆ ತಗೊಂಡೋಗ್ತಾ ತನ್ನ ಮೂಲಕ ತಾನು ಕೂಡ ಅವಸಾನದ ಕಡೆಗೆ ಹೋಗ್ತಾ ಇದ್ದಾನೆ ಅನ್ನುವಂತಹ ಮಾತುಗಳ ಮೂಲಕ ಈ ಒಂದು ಭಾಗವನ್ನು ನಾವು ಅಧ್ಯಯನಕ್ಕೆ ಒಳಪಡಿಸಿದ್ವಿ ಮಕ್ಕಳ ಸೊ ಇಲ್ಲಿಗೆ ಎರಡನೇ ಅದ ಅಧಿವೇಶನವನ್ನು ನಾನು ಮುಗಿಸ್ತಾ ಇದ್ದೀನಿ ನಾನು ಮುಂದೆ ನಿಮ್ಮ ಇದೇ ಒಂದು ಪದ್ಯ ಗಂಗಳ ಚಲುವೆ ಚದುರು ನಿಂತಾಳೋ ಮೂರನೇ ಅಧಿವೇಶನದಲ್ಲಿ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ಎಲ್ರಿಗೂ ಕೂಡ ಮಕ್ಕಳ ನಮಸ್ಕಾರ ಧನ್ಯವಾದಗಳು ಅಂತ ಹೇಳಿ ಸರ್ ನಾನು ರಾಮೇಗೌಡ ಬಿ ಎಚ್ ಕನ್ನಡ ಸಹಾಯಕ ಪ್ರಾಧ್ಯಾಪಕ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ನಮಸ್ತೆ